क्षेत्र पूर्वगति मठ श्री गुरु मरल सिद्धेश्वर विजय के क्षेत्र सुमार 450 वर्ष इतिहास पवित्र स्थल मरल सिद्धेश्वर जीवंत समाधि गति मूलतः चिक्कमगळूरु जिले कडूर तालूकु निडवळ्ळि अन्नुवंत पुट्ट ग्रामदल्लि हुट्टि बसवलिंगार्य मत्ते सिद्धांबे अन्नुवंत दंपतिगळिगे बहळ दिवसगळ काल मक्कळिल्लदंत कोरगु अवरिगे काडुत्ता इरुत्ते आग बसवलिंगार्यरु ದನಗಳನ್ನು ಮೇಯಿಸುವುದಕ್ಕೋಸ್ಕರ ಊರಿನವರಲ್ಲಿರ್ತಕ್ಕಂತಹ ರಾಮಲಿಂಗೇಶ್ವರ ದೇವಸ್ಥಾನದ ಹೂಗಳನ್ನು ಬಿಟ್ಟು ಅಲ್ಲಿ ನಿದ್ದೆಗೆ ಜಾರ್ತಾರೆ. ಆ ಸಂದರ್ಭದಲ್ಲಿ ಸಾಕ್ಷಾತ್ ರಾಮಲಿಂಗೇಶ್ವರ ಅಂದ ಶಿವನೇ ಜಂಗಮ ವಂಶಧಾರಿಯಾಗಿ ಬಂದು ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಆಶೀರ್ವಾದವನ್ನು ಮಾಡಬೇಕಾದ ಸಮೇತ ಕೆಲವು ಪರೀಕ್ಷೆಗಳು ನಡೀತದೆ. ಏನಪ್ಪ ಅಂದರೆ ಆ ಜಂಗಮೇಶ್ವರ ನೋಡ್ತಿದ್ದಂಗೆ ಬಸವಲಿಂಗಾರರು ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಜಂಗಮ ಅಶುವಾಗುತ್ತವೆ. ಅದಪ್ಪ ಅಶುವಾಗಿದೆ, ಪ್ರಸಾದ ಬೇಕು ಅಂತೇಳಿ ಬಸವಲಿಂಗಾರ ಹೇಳ್ತಾರೆ. ಸರಿ ಆಯಿತು, ಮನೆಗೆ ಹೋಗಿ ತೊಗೊಂಡ್ಬರ್ತೀನಿ, ತಾವಿಲ್ಲೇ ಇರಿ ಅನ್ನುವಂತಹ ಮಾತುಗಳನ್ನು ಹೇಳಿದಾಗ ಅವರು ಆಯಿತು ಅಂತೇಳಿ ಬಸವಲಿಂಗಾರ ಹೊರಡುತ್ತಾರೆ. ಹೊರಡುವಾಗ ಮತ್ತೆ ಅವ್ರಿಗೆ ಅನುಮಾನ ಬರ್ತದೆ, ಮತ್ತೆ ನಾನು ಪ್ರಸಾದ ತಂದಾಗ ಇವ್ರಿಗಿಲ್ಲ ಅಂತ ಕಷ್ಟ ಆಗ್ತದೆ, ಇವ್ರು ಇಲ್ಲೇ ಇರಬೇಕಲ್ಲ, ಅದಕ್ಕೇನು ಮಾಡಬೇಕು ಅಂತೇಳಿ ಭಿನ್ನಾಹ ಮಾಡ್ತಾರೆ. ನಾನು ಪ್ರಸಾದ ತಂದು ನೀಡುವವರೆಗೂ ತಾವು ಇಲ್ಲೇ ಇರಬೇಕು ಅಂತೇಳಿ ಭಿನ್ನಾಹ ಮಾಡ್ತಾರೆ. ಆಯಿತು ಅಂತ ಹೇಳಿದಾಗ ನಿಮ್ಮ ಮಡದಿ ಅರವೇ ಸೊಪ್ಪಿನ ಸಾರು ರಾಗಿ ಮುದ್ದೆ ಮಾಡಿದರೆ ಹೋಗಿ ತೊಗೊಂಬ ಅಂತ ಹೇಳ್ತಾರೆ. ಆಗ ಬಸವಲಿಂಗಾರರಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ, ಯಾರಪ್ಪ ಯಾರೋ ಮಹಾಪುರುಷರಿರಬೇಕು ನೋಡೋಣ ಅಂತ ಹೇಳಿಬಿಟ್ಟು ಅವರು ಮನೆಗೆ ಬಂದು ಕೈಕಲ್ ತೊಳ್ಕೊಂಡು ಒಳಗೆ ಬರ್ತಾರೆ. ಏನು ಅಡುಗೆ ಮಾಡಿದೆ ಅಮ್ಮ ಅಂತ ಕೇಳ್ತಾರೆ. ಆಗ ಇಲ್ಲ, ಅರವೇ ಸೊಪ್ಪು ಇತ್ತು, ಅದಕ್ಕೋಸ್ಕರ ಅರವೇ ಸೊಪ್ಪಿನ ಪಲ್ಯ ಮಾಡಿಬಿಟ್ಟು ರಾಗಿ ಮುದ್ದೆಯನ್ನು ಮಾಡ್ತಾ ಇದ್ದೀನಿ, ಬಿಸಿ ಬಿಸಿ ಇರುತ್ತೆ, ಬರ್ರಿ ಊಟ ಮಾಡಬೇಕು ಅಂತ ಕರೀತಾರೆ. ಇಲ್ಲ, ಈ ಪ್ರಸಾದ ನಾವು ತೊಗೊಂಡೋಗ್ಬೇಕು, ಬೇಗ ರೆಡಿ ಮಾಡ್ಕೊ ಹೋಗೋಣ ಅಂತೇಳಿ ದಂಪತಿಗಳು ಸಮೇತ ಬರ್ತಾರೆ. ದಂಪತಿಗಳಿದ್ರು ಬಂದಾಗ ಅಲ್ಲಿ ಜಂಗಮಹೇಶ್ವರಿರತಕ್ಕಂತಹ ಪರಶಿವ ಕೂತಿರ್ತಾರೆ. ಹೋಗಿ ನಮಸ್ಕಾರ ಮಾಡಿ ಪ್ರಸಾದವನ್ನು ಊಟ ಮಾಡ್ತಾರೆ. ಅವ್ರಿಗೆ ಬಡಿಸಿ ಅವರನ್ನು ತೃಪ್ತಿಪಡಿಸಿ ಆ ತಾಯಿ ಸಿದ್ಧಾಂಬೆ ಶರಬಿಟ್ಟು ಬೇಡ್ತಾರೆ, ನಮ್ಮ ವಂಶೋದ್ಧಾರಕನಾಗಿ ಯಾರಿಗಿಲ್ಲ, ಇಷ್ಟು ವರ್ಷ ಅವ್ರ ಮಕ್ಕಳಿಲ್ಲ ಅನ್ನುವಂಥ ಒಂದು ಅಪವಾದಕ್ಕೆ ಕೀರ್ತಿ ಪಾತ್ರ ಆಗಿದ್ದೇನೆ, ದಯಮಾಡಿ ನನಗೆ ಆಶೀರ್ವಾದ ಮಾಡಬೇಕು ಅಂದಾಗ ಶರಗೊಂಡು ಬೆಳೆದಾಗ ಆಯಿತು ತಥಾಸ್ತು ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಅವು ಒಂದು ಮಾತನ್ನು ಹೇಳ್ತಾರೆ, ಜಗತ್ತಿಗೆ ಲೋಕಕ್ಕೆ ಒಂದು ಹೆಸರು ಮಾಡುವಂತಹ ಮರಳು ಸಿದ್ಧ ಅನ್ನುವಂಥ ಮಗನ ಇರ್ತಾನೆ, ಲೋಕ ಸಂಚಾರಿಯಾಗಿ ಬ್ರಹ್ಮಚಾರಿ ಆಗ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವ್ರ ತಾಯಿ ಕೊರಗು ಅಂದರೆ ಇರೋ ಮಗ ಬ್ರಹ್ಮಚಾರಿ ಆದರೆ ಮತ್ತೆ ವಂಶೋತ್ತರಕನಾಗಿ ಯಾರಿರ್ತಾರೆ ಅಂತ ಕೇಳ್ಕೊಂಡಾಗ ಮತ್ತೊಬ್ಬ ಮಗ ಹುಡ್ತಾನೆ, ಅವನಿಗೆ ಸಿದ್ಧಲಿಂಗ ವಂಶೋತ್ತರಕನಾಗ್ತಾನೆ. ಅಂದರೆ ಹುಟ್ಟುವಾಗಲೇ ಹೆಸರು ಹುಟ್ಟುವುದಕ್ಕಿಂತ ಪೂರ್ವದಲ್ಲೇ ಮರಳು ಸಿದ್ಧ ಅಂತೇಳಿ ಹೆಸರನ್ನ ಕರೆಸ್ಕೊಂಡಿರ್ತಕ್ಕಂಥ ಕೀರ್ತಿ ಈ ಗದ್ದಿಗೆ ಆ ಪುರುಷ ಮರಳು ಸಿದ್ಧರಿಗೆ ಸಲ್ಪದೆ. ಹೀಗೆ ಅಲ್ಲಿ ಜನನ ಆಗ್ತದೆ ಮಗು, 9 ತಿಂಗಳಲ್ಲಿ ಜನನ ಆಗ್ತದೆ. ಅದರಲ್ಲೇ ಅವರಿಗೆ ಪಕ್ಕದ ಮಠ ಬಿದಿರೆ ಮಠ ಅಂತ ಬರ್ತದೆ. ಆಗಿನ ಕಾಲದ ಸ್ವಾಮೀಜಿಯವರು ಕೊರಗುವವರಿಗೆ ಅಂತೇಳಿ ಬಂದು ಅವರಿಗೆ ದೀಕ್ಷೆಯನ್ನು ಕೊಡ್ತಾರೆ, ನಾಮಕರಣವನ್ನು ಮಾಡ್ತಾರೆ, ಮರಳು ಸಿದ್ಧ ಅಂತಲೇ ಹೆಸರು ಮಾಡ್ತಾರೆ. 8 ವರ್ಷ ಆಗ್ತದೆ ಅಂತಲೇ ಅವರ ಚಟುವಟಿಕೆಗಳು ಬೇರೆ ಆಗ್ತದೆ. ಅದಾದಮೇಲೆ ಹಿರೇಕಲ್ಲು ಸಿದ್ಧರ ಬೆಟ್ಟ ಅಂತ ಬರ್ತದೆ. ಆ ಹಿರೇಕಲ್ಲು ಸಿದ್ಧರ ಬೆಟ್ಟಕ್ಕೆ ಹೋಗಿ ಸುಮಾರು
ವರ್ಷಗಳ ಅನುಷ್ಠಾನ ಮಾಡಿ ಅಲ್ಲಿ ಸಿದ್ಧಿಯನ್ನು ಪಡ್ಕೊಂಡು ಅಲ್ಲಿಂದ ಶ್ರೀಶೈಲಕ್ಕೆ ಹೋಗ್ತಾರೆ. ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ವರವನ್ನು ಪಡ್ಕೊಂಡು ಆ ಶ್ರೀಶೈಲಕ್ಕೆ ಹೋಗಬೇಕಾದ್ರೆ ಆ ಕಾಡು ಮೇಡುಗಳನ್ನು ಸುತ್ತಿ ಹೋಗಬೇಕಾಗುತ್ತೆ ಸನ್ನಿವೇಶ. ಆ ಕಾಡು ಮೇಡುಗಳನ್ನು ಸುತ್ತಿ ಹೋಗಬೇಕಾದ್ರೆ ಇವರಿಗೆ ಬಾಯಕ್ಕೆ ಶಿವ ಆಗ್ತದೆ. ಆವಾಗ ಆ ಪರಶಿವನನ್ನು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆಯನ್ನು ಮಾಡ್ತಾ ಆ ಭ್ರಮರಾಂಬಿಕೆ ಮತ್ತು ಶ್ರೀಶೈಲ ಮಲ್ಲಿಕಾರ್ಜುನನ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಬಿಲ್ಪತ್ರೆ ವರ ಬರ್ತದೆ. ಸುಮಾರು ದಶಗಳ ಅನುಷ್ಠಾನ ಮಾಡಿದಾಗ ಅವರಿಬ್ಬರೂ ಸಹ ದರ್ಶನ ಕೊಡ್ತಾರೆ. ಏನಪ್ಪ ನನಗೆ ಏನು ವರ ಬೇಕು ಅಂತ ಕೇಳಿದಾಗ ಅವರು ಅವಾಗಲೇ ಬೇಕು ಅಂತ, ನಾನು ನಿನ್ನ ಕ್ಷೇತ್ರಕ್ಕೆ ಬರುವಾಗ ಕಾಡು ಮೇಡುಗಳನ್ನು ಸುತ್ತಿ ಬರುವಂಥ ಸನ್ನಿವೇಶ ಮತ್ತು ಹಸಿವು ಬಾಯಾರಿಕೆ ಆಯಿತು, ಆದರೆ ನಾನು ಇಲ್ಲಿ ಕೊನೆ ಇರ್ತೀನಿ, ಅಲ್ಲಿ ಬರುವಂತಹ ಭಕ್ತರಿಗೆ ಅಥವಾ ಅಲ್ಲಿ ಬರತಕ್ಕಂತಹ ನಮ್ಮ ಶಿಷ್ಯ ಸಮೂಹಕ್ಕೆ ಅದನ್ನು ನೀಗಿಸುವಂಥ ಶಕ್ತಿ ಭಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ವಿಶೇಷವಾಗಿ ಆಶೀರ್ವಾದವನ್ನು ಮಾಡಿ ಅನ್ನದಾಯ ಮಾಡಿಸಿದ್ದನಾಗಿ ಲೋಕವಿಖ್ಯಾತಿಯನ್ನು ಪಡೆಯುತ್ತೆ ಆಶೀರ್ವಾದ ಮಾಡ್ತಾರೆ. ಅವಾಗಲಿಂದೆಲ್ಲ ಇವತ್ತು ಸಹ ನಾವು ಅನ್ನದಾಯ ಮಾಡಿಸಿದ್ದ ಅಂತಲೇ ಕರೆಯುವಂತಹ ಕೋರಿದ್ದೆ. ಅಲ್ಲಿಂದ ಮತ್ತೆ ಮುಂದೆ ಬರ್ತಾರೆ, ಸುಮಾರು ಊರುಗಳಲ್ಲಿ ಅನೇಕ ಪವಾಡಗಳನ್ನು ಮಾಡ್ಕೊಂತ ಬರ್ತಾರೆ. ಇಲ್ಲಿ ದಾರಿ ಬದಿಯಲ್ಲಿ ಒಂದು ಮಗುವಿಗೆ ಹಾವು ಕಚ್ಚಿ ಮಗು ಸಾವನ್ನಪ್ಪಿರುತ್ತೆ. ಆ ಸನ್ನಿವೇಶದಲ್ಲಿ ಆ ತಾಯಿಯ ಹಾಕೊಂಡನ್ನು ಆ ಗೋಳನ್ನು ಕೀಳಕ್ಕಾಗೋದಿಲ್ಲ ಅಷ್ಟು ಗೋಳಾಡ್ತಾ ಇರ್ತಾರೆ ತಾಯಿ. ಆ ಹಾಕಂದನದ ನುಡಿ ಆ ಶಬ್ದ ಮನಸ್ಸುಗಳಿಗೆ ಕೇಳಿಸುತ್ತೆ. ದಾರಿ ಮಧ್ಯದಲ್ಲಿ ಹೋಗುವಂಥ ಸನ್ನಿವೇಶದಲ್ಲಿ ಅಲ್ಲಿ ಹೋಗಿ ಒಂದು ರಸಪ್ಪನ್ನು ತೆಗೆದುಕೊಂಡು ಆ ರಸವನ್ನು ಹಾವು ಕಚ್ಚಿರೋದಾಗುತ್ತೆ. ಇಲ್ಲಿ ಶಿವಪಂಚಾಕ್ಷರ ಮಹಾಮಂತ್ರವನ್ನು ಜಪ ಮಾಡಿ ಬಾಲು ಜೀವವನ್ನು ಆ ಬಲಜೀವನ ಕೊಟ್ಟಂತಹ ಸನ್ನಿವೇಶದಲ್ಲಿ ಅಮ್ಮ ಅಂತೇಳಿ ಅಂತಾಗ ಆ ತಾಯಿ ಆನಂದವನ್ನು ನೋಡಿಸಿದ್ದಾರೆ ನೋಡಿ, ಆಶೀರ್ವಾದವನ್ನು ಮಾಡಿರ್ತಾರೆ. ಅಲ್ಲಿಂದ ಮುಂದೆ ಬರ್ತಾರೆ ನಾರಣಾಪುರ ಅಂತ ಒಂದು ಊರು ಸಿಗುತ್ತೆ. ಆ ಊರಲ್ಲಿ ಒಂದು ಸಾವಿರುತ್ತೆ, ಆ ಸಾವಿನ ಮನೆಗೆ ಇವರು ಭಿಕ್ಷಕ್ಕೆ ಹೋಗ್ತಾರೆ. ನೋಡಿಸಿದ್ದರ ಒಂದು ನಿಯಮ ಹೇಗಿರ್ತದೆ ಅಂದರೆ ದಿವಸದಲ್ಲಿ ಒಂದೊತ್ತು ಮಾತ್ರ ಪ್ರಸಾದ ಮಾಡ್ತಾರೆ, ಅದು ಭಿಕ್ಷೆಯನ್ನು ಬೇಡಿ ಪ್ರಸಾದವನ್ನು ಮಾಡಬಹುದು. ಆ ಭಗವತಿ ಭಿಕ್ಷಾಂತಿಯಿಂದ ಆ ಸಾವಿನ ಮನೆಗೆ ಹೋದಾಗ ಅಲ್ಲಿ ಜನ ಎಲ್ಲ ಅಲ್ಲಪ್ಪ ನಾವು ಸಾವಿನ ನಾವು ನೋವಿನಲ್ಲಿದ್ದೀವಿ, ನೀನು ಬಂದು ಇಲ್ಲಿ ಭಿಕ್ಷೆ ಕೇಳ್ತಾ ಇದ್ದಿಲ್ಲ ಅಂತ ಕೇಳಿದಾಗ ಆಯಿತು ನಾನು ಭಿಕ್ಷೆ ನೀಡಿಸ್ಕೊಂಡು ಹೋಗ್ತೀನಿ ಅಂದಾಗ ಸಾವಿನ ಮನೆಯಲ್ಲಿ ಕಷ್ಟ ಆಗುತ್ತೆ ಅಂದಾಗ ಇಲ್ಲ ನನಗೆ ಇಲ್ಲೇ ಭಿಕ್ಷೆ ನೀಡಬೇಕು. ಅಲ್ಲಿ ಯಾರೋ ಒಬ್ಬ ಕುಹಿಕಿ ಮಾತುಗಳನ್ನು ಆಡಿ ಅವ್ರನ್ನ ರಚ್ಚಿಗೇಳಕ್ಕೆ ಮಾಡ್ತಾರೆ. ಆಗ ನೀವೆಲ್ಲ ಹೊರಗಡೆ ಹೋಗಿ ನಾನು ಆ ತಾಯಿ ಕೈಯಲ್ಲೇ ಪ್ರಸಾದ ಮಾಡಿಸ್ಕೊಂಡು ಊಟ ಮಾಡೋಗ್ತೀನಿ ಅಂತಾರೆ. ಆ ಜನನೆಲ್ಲ ಹೊರಗೆ ಕಳಿಸಿ ಆ ತಾಯಿಗೆ ಜೀವವನ್ನು ಬರೆಸಿ ಪ್ರಸಾದಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಹೇಳ್ತಾರೆ. ಆದರೆ ಸಾವಿನ ಮನೆಯಲ್ಲಿ ನೀರಿರೋದಿಲ್ಲ, ಆ ಸಂದರ್ಭದಲ್ಲಿ ನೀರಿಲ್ಲ ಗುರುವೇ ಏನು ಮಾಡೋಣ ಅಂತಂದಾಗ ರಕ್ತದಲ್ಲಿ ಒಂದು ಕುಕ್ಕಿ ಅಲ್ಲಿಂದ ಗಂಗೆಯನ್ನು ತರ್ತಾರೆ. ಆ ಹಿಂಭಾಗದಲ್ಲೇ ಆ ಮನೆ ಹಿಂಭಾಗದಲ್ಲೇ ಒಂದು ಬಾವಿ ಸೃಷ್ಟಿಯಾಗ್ತದೆ, ಬಂಡೆ ಎತ್ತಿ ಇವತ್ತು ಸಮೇತ ಅಲ್ಲಿ ನೀರು ಇರ್ತಕ್ಕಂಥದ್ದು ಬಾವಿ ಇರ್ತಕ್ಕಂಥದ್ದಿದೆ. ಬಾವಿಯಿಂದ ನೀರು ತೆಗೆದು ಅಡುಗೆ ಮಾಡಿ ಊಟ ಪ್ರಸಾದ ನೀಡಿದ ಮೇಲೆ ಆ ತಾಯಿಯನ್ನು ನೋಡಿಸಿದ್ದು ಕೇಳ್ತಾರೆ, ನೀನು ಮೋಕ್ಷವನ್ನು ಪಡ್ಕೊತೀಯೋ ಇನ್ನು ಲೌಕಿಕ ಜಗತ್ತಿನಲ್ಲಿ ಇನ್ನೂ ಸ್ವಲ್ಪ ದಿವಸ ಬಾಳ್ತೀಯ ಅಂತ ಕೇಳಿದಾಗ ಸಾಕು ನಿಮ್ಮ ದರ್ಶನ ಮಾಡಿದ್ದೆ ನಾನು ಲೌಕಿಕ ಸಾಕು ಆಧ್ಯಾತ್ಮಿಕದ ಮೋಕ್ಷಕ್ಕೆ ನಿಮಗೆ ಕಳಿಸ್ಕೊಡ್ರಿ ಅಂದಾಗ ಆಯಿತು ನೀವು ಮೋಕ್ಷ ಸಿಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಆ ಯಥಾಸ್ಥಿತಿಗೆ ಹೋಗಿ ಅಲ್ಲಿ ಮಳಗುತ್ತೆ, ಅದು ಜೀವ ಹೋಗ್ತದೆ, ಗುರುಗಳು ವಾಪಸ್ ಹೊರಗಡೆ ಬರ್ತಾರೆ. ಜನ ಎಲ್ಲ ಪಾತ್ರದಿಂದ ನೋಡ್ತಿರ್ತಾರಲ್ಲ ಒಳಗಡೆ ಹೋಗಿ ಎಲ್ಲ ನೋಡ್ತಾರೆ, ಅಗಂಬರದ ಅಡುಗೆ ಆಗಿರೋದೆಲ್ಲ ಅಡುಗೆ ಆಗಿರುತ್ತೆ, ಅದನ್ನು ಅಗಂಬರದ ಪ್ರಸಾದಕ್ಕೆ ನೀಡಿರೋದು ಇವೆಲ್ಲ ಉಳಿದಿರತಕ್ಕಂಥದ್ದು ನೋಡಿದಾಗ ಅಯ್ಯೋ ದೇವರೇ ಅದು ಸಾವಾಗಿದೆ ಮತ್ತು ಹಿಂಗೆ ಅಡುಗೆ ಮಾಡಿದ್ರು ಏನು ಅಂತಂದಾಗ ನಿಜ ಸಂಗತಿ ಅಂತ ಹೇಳಿ ಇನ್ನು ಮುಂದೆ ನೀವು ನೆಟ್ಕೊಂಡು ಹೋಗಿ ಒಳ್ಳೆಯದಾಗ್ತದೆ ಅಂತೇಳಿ ಆಶೀರ್ವಾದ ಮಾಡಿ ಮುಂದೆ ಬರ್ತಾರೆ. ಹೀಗೆ ಅನೇಕ ಕಡೆ
ಸಹ ಮನಸ್ಥಿತಿ ಶಿವಾನುಷ್ಠಾನ ಮಾಡ್ತಾರೆ. ಅಲ್ಲಿಂದ ಮುಂದೆ ಗರ್ಜೆ ಮಾದಾಪುರ ಒಕುಣ್ಸೆ ಅನ್ನುವಂಥದ್ದು, ಒಕುಣ್ಸೆ ಬರ್ತಾರೆ. ಬರುವಾಗ ಬಾಹ್ಯಾರಿಕೆ ಆಗುತ್ತೆ, ಕಲ್ಪವೃಕ್ಷ ಬಾಗಿ ಎಳನೀರನ್ನು ಕೊಡುತ್ತೆ, ಕುಡಿತಾರೆ, ಕುಡಿದು ಹಿಂಗೆ ಬುರುಡೆಯನ್ನು ಎಸಿತಾರೆ. ಎಸ್ದಾಗ ಒಬ್ಬ ತೋಟದ ಮಾಲೀಕ ನೋಡ್ತಾನೆ, ನಮ್ಮ ತೋಟದಲ್ಲಿ ಕಾಯಿ ಕಿತ್ತಿದ್ದೀರಾ ಅಂತ ಅಂದ್ಬಿಟ್ಟು, ಎಳ್ನೀರು ಕಿತ್ತಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಹುಣಸೆ ಜರಲಿನಿಂದ ಅವ್ರಿಗೆ ಒಂದು ನೀರು ಕುಡಿತಾರೆ. ಅವ್ರಿಗೆ ಅದು ಚುರು ಚುರು ಅಂತ ಆಗುತ್ತೆ. ಅವಾಗ ನೋಡಿಬಿಟ್ಟು ನಿನ್ನ ತೋಟವೆಲ್ಲ ಈಚಲ ತೋಟವಾಗಲಿಂದ ಶಾಪ ಇಟ್ಟಿರ್ತಾರೆ. ಇವತ್ತಿಗೂ ಸಮೇತ ಆ ಒಂದು ಅವನ ತೋಟ ಎಷ್ಟಿತ್ತೋ ಆ ತೋಟದಲ್ಲಿ ತೋಟ ಬೆಳೆದಿಲ್ಲ ಅಂದರೆ ಈಚಲ ತೆಂಗಿನ ಗಿಡ ಹಾಕಿದ್ರೆ ಈಚಲ ತೋಟ ಆಗ್ತದೆ. ಇವತ್ತು ಆ ಉದಾಹರಣೆಯನ್ನು ನೋಡ್ಬೋದು. ಅದಾದಮೇಲೆ ಅಲ್ಲೇ ಅನುಷ್ಠಾನ ಮಾಡ್ತಾರೆ. ಅನುಷ್ಠಾನ ಮಾಡಿದಾಗ ಅವನಿಗೆ ತಪ್ಪಿನ ಅರಿವಾಗಿ ಅವನು ಬಂದು ಕ್ಷಮ ಕೇಳ್ತಾನೆ, ನೀವು ಅನುಷ್ಠಾನ ಮಾಡಿದ ಜಾಗದಲ್ಲೇ ನಾನು ಸೇವೆ ಮಾಡ್ತೇನಪ್ಪ ಅಂತ ಹೇಳ್ಬಿಟ್ಟು ಅವನಿಗೆ ಆ ಜಾಗವನ್ನು ಬಳಸಿ ಈಶ್ವರಿಗೆ ಬಿಟ್ಕೊಡ್ತಾನೆ. ಅಲ್ಲಿಂದ ಮುಂದಕ್ಕೆ ಅವ್ರು ಪ್ರಯಾಣ ಮಾಡ್ತಾರೆ ಮಾದಾಪುರ ಅಂತ. ಮಾದಾಪುರ ಬಂದಂಥ ಸನ್ನಿವೇಶದಲ್ಲಿ ಏನು ಹುಣಸೆ ಜರಲಿಂದ ಮಾಡಿರ್ತಾನಲ್ಲ ಅವ್ರಿಗೆ ಸ್ವಲ್ಪ ಚುರು 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 ಅಂತ ಅಂತ ಅನ್ನಿಸ್ಕೊಂಡಂಥ ಸನ್ನಿವೇಶದಲ್ಲಿ ಅಲ್ಲೊಂದು ಕಡೆ ಕೂತ್ಕೊಂಡು ಉಗ್ರವ ತಪಸ್ಸು ಮಾಡ್ತಾರೆ. ಉಗ್ರವ ತಪಸ್ಸು ಮಾಡಿ ಇನ್ನೇನು ಹೊರಡಬೇಕು ಅಂದಾಗ ಅಲ್ಲಿ ಜನ ಎಲ್ಲ ಭಕ್ತರೆಲ್ಲ ಬೇಡ್ಕೊಳ್ತಾರೆ. ಇನ್ನೂ ಸ್ವಲ್ಪ ದಿವಸ ಇರ್ತಾರೆ. ಅಲ್ಲಿ ಮತ್ತೊಂದು ಘಟನೆ, ಇನ್ನೊಂದು ಕಡೆ ಸಮಾಧಾನವಾಗಿ ಶಾಂತವಾಗಿ ಅನುಷ್ಠಾನ ಮಾಡ್ತಾರೆ. ಇವತ್ತಿಗೂ ಅಲ್ಲಿ ಉರುಗತಿಗೆ ಅಂತ ಒಂದು ಗತಿಗೆ ಇನ್ನೊಂದು ಶಾಂತವಾಗಿ ಮಾಡ್ತಕ್ಕಂಥದ್ದು ಸುಮಾರು ದಿವಸಗಳ ಕಾಲ ಅಲ್ಲಿ ಇರ್ತಾರೆ. ಅವರ ನಿಯಮದಂತೆ ಒಂದು ಮನೆ ಭಿಕ್ಷಕ್ಕೆ ಹೋಗ್ತಾರೆ. ಆ ತಾಯಿ ಹುತ್ತಿಯನ್ನು ಕಟ್ಕೊಂಡು ತೋಟಕ್ಕೆ ಹೋಗೋಸ್ಕರ ರೆಡಿಯಾಗಿ ಹೊರಟಿರ್ತಾಳೆ. ಇವರು ಬೌದ್ಧ ಭಿಕ್ಷಾ ಅಂತ ಏನಂತಾರೆ, ಇಲ್ಲ ಮುಂದಕ್ಕೆ ಹೋಗಪ್ಪ ಅಂತ ಹೇಳಿ ಮುಂದಕ್ಕೆ ಕಳೆದು ಹೋಗುವಂತ. ಅವರು ಅಯ್ಯೋ ದೇವರ ಇವತ್ತು ಪ್ರಸಾದ ಸಿಗಲಿಲ್ಲ, ಅದು ಅವ್ರ ನಿಯಮ ಹೇಗಿರುತ್ತೆ ಅಂದರೆ ಒಂದೇ ಹೊತ್ತು ಪ್ರಸಾದ ಒಂದೇ ಮನೆ ಕೇಳೋದು, ನೀರಿದ್ರೆ ಪ್ರಸಾದ ಇಲ್ಲ ಅಂದರೆ ಅವತ್ತಿನ ಉಪವಾಸ. ಅದಕ್ಕೆ ಅಯ್ಯೋ ಶಿವ ನಿನ್ನ ನಾಮವೇ ಇವತ್ತಿನ ಪ್ರಸಾದ ಕಣ ನನಗೆ ಅಂತೇಳಿ ಧ್ಯಾನ ಮಾಡಿಕೊಂಡು ಅದನ್ನು ಆರು ದೇಗುಲದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ. ಈ ತಾಯಿ ಭಿಕ್ಷೆ ತಗೊಂಡು ಹೊರಗಡೆ ಹೋಗ್ತಾರೆ. ತೋಟಕ್ಕೆ ಹೋಗಿ ಬಿಚ್ಚಿದಾಗ ಅದರ ತೋಟದಲ್ಲಿ ತುಂಬ ಹುಳ ಆಗಿರುತ್ತೆ. ಆ ಸಂದರ್ಭದಲ್ಲಿ ಆ ಗೌಡ ಕೇಳ್ತಾರೆ, ಏನಮ್ಮ ಏನು ಮಾಡಬೇಕು? ಇಲ್ಲ ಮಾವ ಯಾರೋ ಬಂದರು, ನಾನು ಇಲ್ಲಿ ಬರೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮುಂದಕ್ಕೆ ಹೋಗಪ್ಪ ಅಂತ ಹೇಳ್ತಾರೆ. ಆವಾಗ ಅವರು ವಾಪಸ್ಸು ಗೌಡ ಮನೆಗೆ ಊರಿಗೆ ಬಂದು ಅವ್ರು ಹುಡುಕ್ತಾರೆ. ಹುಟ್ಟ ಹೊತ್ತಿಗೆ ರಾತ್ರಿ 12 ಗಂಟೆ ಆಗಿರುತ್ತೆ. ಆವಾಗ ರಾತ್ರಿ ತಪಾಸದ ಅಮಾವಾಸ್ಯ ರಾತ್ರಿ ಇರುತ್ತೆ. ಅವತ್ತು ಗೌಡ ಹೋಗಿ ಕ್ಷಮೆ ಕೇಳ್ಕೊತಾನೆ, ನಮ್ಮ ಸೊಸೆ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಅಂದಾಗ, ನೋಡಪ್ಪ ಯಾರು ಹಾಗೆ ಬಂದಿರಲ್ಲ, ಅಶಿವು ಅಂತ ಬಂದವರಿಗೆ ಒಂದು ಹೊತ್ತು ತನ್ನ ಕೊಡುವಂತಹ ಕೃತಜ್ಞತೆ ಪ್ರತಿಯೊಬ್ಬ ಮನುಷ್ಯನಿಗೆ ಇರಬೇಕು, ಅದೇ ಮನುಷ್ಯತ್ವ ಅಂತೇಳಿ ಅವರಿಗೆ ಬೋಧನೆ ಮಾಡ್ತಾರೆ. ಬೋಧನೆ ಮಾಡಿದಾಗ ಆ ಗೌಡ ಮಾಡಿದ ತಪ್ಪಿಗೆ ನನಗೆ ಏನು ಮಾಡಬೇಕು, ತಾವೇನು ಆದೇಶ ಮಾಡ್ತೀರ ಅಂತ ಪಾಲನೆ ಮಾಡ್ತಿದ್ದಾಗ, ಇಲ್ಲಿ ಕ್ಷೇತ್ರಕ್ಕೆ ಇವತ್ತು ರಾತ್ರಿ ಯಾರು ಬರ್ತಾರೋ ಅಷ್ಟು ಜನಕ್ಕೆ ನಾನು ಊಟಕ್ಕೆ ಹಾಕು ಅಂತ ಹೇಳ್ತಾರೆ. ಇವತ್ತಿಗೂ ಕಾರ್ತಿಕ ಮಾಸದ ಅಮಾವಾಸ್ಯೆಯ ರಾತ್ರಿ 12 ಗಂಟೆಯಲ್ಲಿ ಅಲ್ಲಿ ಕಾರ್ತಿಕೋತ್ಸವ ನಡೆಯುತ್ತೆ. ಇವತ್ತಿಗೂ ಸಹ ಲಕ್ಷಾಂತರ ಜನ ಬಂದರೂ ಅಲ್ಲಿ ಊಟಕ್ಕೆ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇವತ್ತಿಗೂ ಗರ್ಜೆ ಮಾದಾಪುರದಲ್ಲಿ ವಿಶೇಷವಾಗಿ ನಡೆಯುವಂಥ ಕ್ಷೇತ್ರ ಹೀಗೆ ಮುಂದಕ್ಕೆ ಬರ್ತಾರೆ. ಸುಮಾರು ಊರುಗಳಲ್ಲಿ ಆಶೀರ್ವಾದ ಮಾಡ್ತಾ ಮುಂದೆ ಬರ್ತಾರೆ. ಅಲ್ಲಿ ವೇದಾವತಿ ನದಿ ಆದಿ ಬಿಡುತ್ತೆ. ಆದಿ ಬಿಡುವಂಥ ಸನ್ನಿವೇಶದಲ್ಲಿ ಈ ಕಡೆಯಿಂದ ಆ ಕಡೆ ದಾಟಬೇಕು, ಬೋರ್ ಬರೀತಿರುತ್ತೆ. ವಿಧಿ ಇಲ್ಲ, ಪಿಂಚೆ ನೋಡ್ತಾರೆ, ಅರ್ಧ ಗಂಟೆ ನೋಡ್ತಾರೆ. ಜೊತೆಲಿದ್ದರೂ ಗುರುವೇನವ ಕಡೆ ಹೋಗೋಕ್ಕಾಗಲ್ಲ, ಇನ್ನೇನು ಮಾಡೋದು ಬಿಡಿ ಇಲ್ಲೇ ಇದ್ಬಿಡೋಣ ಅಂತಾರೆ. ಆದರೆ ಮರಳ ಸರ್ಕಾರ ಒಂದು ನಿಯಮ ಹೆಂಗಿರುತ್ತೆ ಅಂತಂದರೆ, ಎಲ್ಲರೂ ಒಂದು ಪ್ರಯಾಣ ಹೊರಟ್ರೆ ಅವ್ರಿಗೆ ಎಲ್ಲಿ ಗುರಿ ಮುಟ್ಟಬೇಕೋ ಅಲ್ಲಿ ಹೋಗಿ ಕ್ಯಾಂಪ್ ಮಾಡುವಂಥ ಪದ್ಧತಿ ಇರ್ತದೆ. ಆಗ ಶಿವ ಸಿದ್ಧ ಅಲ್ಲಿ ದಾರಿ ಬಿಟ್ಕೊಡುವಂಥದ್ದು ಗಂಟಲೆ ಹೊಳೆ ಎರಡು ಗೋಳಾಗಿ ಮಧ್ಯದಲ್ಲಿ ದಾರಿ ಬಿಟ್ಕೊಡುತ್ತೆ. ಅವರು ಇವತ್ತಿಗೂ ಸಹ ಹಕ್ಕು ಇರ್ತಕ್ಕಂಥದ್ದಿದೆ.
ವೇದಾವತಿ ನದಿ ಆದಿ ಬಿಟ್ಟು ಆದಿ ಬಿಟ್ಟವಾಗೆ ಅನ್ನುವಂತಹ ಶಬ್ದನ ಸಮೇತ ಪುರಾಣದಲ್ಲಿ ಬರ್ತಕ್ಕಂಥದ್ದು. ಹಾಗೆ ಅಲ್ಲಿಂದ ಮುಂದೆ ಬರ್ತಾರೆ, ಅಲ್ಲೊಂದು ದಡದಲ್ಲಿ ಭೀಷ್ಮದೇವನಲ್ಲಿ ಪೂಜೆ ಇಟ್ಕೊಂಡಿರ್ತಾರೆ. ಪೂಜೆ ಮಾಡುವಂಥ ಸನ್ನಿವೇಶದಲ್ಲಿ ಎಲ್ಲ ಜನ ಕಿಕ್ಕಿರ್ದಿರುತ್ತೆ, ಸ್ವಾಮಿ ನೈವೇದ್ಯಕ್ಕೆ ಅಂತೇಳಿ ಹಾಲು ತೊಗೊಂಬಂದಿರ್ತಾರೆ. ಯಾರೋ ಅಲ್ಲೊಂದು ಮಗು ಹೇಳ್ತಾ ಇರುತ್ತೆ, ಆದರೆ ಆ ಮಗುವಿಗೆ ಆ ತಾಯಿ ಕೇಳ್ತಾರೆ, ನಾನು ಹಾಲು ಬಿಟ್ಟು ಬಂದುಬಿಟ್ಟಿದ್ದೀನಿ, ದಯಮಾಡಿ ಹಾಲು ಕೊಟ್ಟರೆ ಮಗುವಿಗೆ ಕೊಡಿಸ್ಬೇಕು ಅಂತೇಳಿ. ಏ ಇಲ್ಲ ಇಲ್ಲ ಸ್ವಾಮಿ, ನಾನು ಗುರುವಿನ ಪೂಜೆಗೆ ತಂದಿರ್ತಕ್ಕಂಥದ್ದು ಹಾಲು, ನಾನೆಲ್ಲ ಕೊಡೋದಿಲ್ಲ, ಮೇಲ್ಗಾಗುತ್ತೆ, ದೂರ ಇದೆ ದೂರ ಇದೆ ಅಂತ ಹೇಳ್ತಿರ್ತಾರೆ. ಅವ್ನು ಬಂದು ಅವ್ರ ಶೇಖಕ್ಕೆ ಹಾಲನ್ನು ಕೂಡ ಕೊಡ್ತಾನೆ. ಆವಾಗ ಮನಸ್ಸಿದ್ದೇಶರು ಜ್ಞಾನದ ದೃಷ್ಟಿಯಿಂದ ನೋಡಿ ಆ ಹಾಲನ್ನು ಅಭಿಷೇಕ ಮಾಡೋದನ್ನೇ ಕೈ ಇಸ್ಕೊಂಡು ಮತ್ತೆ ಆ ಯಾವ ಮಗು ಹೇಳ್ತಾ ಇತ್ತು ಆ ಮಗುವನ್ನು ಕರೆದ್ಬಿಟ್ಟು ಆ ತಾಯಿಯನ್ನು ಕರೆದು ತುಂಬ ಹಾಲು ಕುಡಿಸು ಆ ಮಗುವಿಗೆ ಅಂತೇಳಿ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಅಂದರೆ ಅಲ್ಲಿ ಉದ್ದೇಶ ಅವ್ರ ಸಂದೇಶ ಏನು ಕೊಡ್ತಾರಪ್ಪ ಅಂತಂದರೆ, ಹಸಿವಿನಿಂದ ಯಾವುದನ್ನು ಸಹ ಮಾಡಬಾರ್ದು, ಅದರ ಅವಶ್ಯಕತೆ ಇರತಕ್ಕಂಥದ್ದನ್ನು ಅಲ್ಲಿ ನೀಗಿಸುವಂಥದ್ದು ಅದೇ ದೇವರ ಸೇವೆ, ಜನಾರ್ದನ ಸೇವೆ ಅನ್ನುವಂಥ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡ್ತಾರೆ. ಹೀಗೆ ಎಲ್ಲ ಮಾಡ್ಕೊತ ಮಾಡ್ಕೊತ ಬೆಲಗೂರು ಅನ್ನುವಂಥ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಗ್ರಾಮ ಬಂದಾಗ ಆ ಜನ ಎಲ್ಲ ಭಕ್ತಿ ಭಾವದಿಂದ ಬಹಳ ಬರ್ತಾನೆ ಇರುತ್ತೆ. ಅವರು ಭಕ್ತಿ ಭಾವದಿಂದ ಕೇಳಿದಾಗ ಇವ್ರಿಗೊಂದು ತಮ್ಮ ಆಶೀರ್ವಾದ ಆಗಬೇಕು ಅಂತ ಕೇಳ್ತಾರೆ. ಆಶೀರ್ವಾದ ಆಗಬೇಕು ಅಂತಿದ್ದಂತಲೇ ಆಯಿತು, ಮುಂದೊಂದು ದಿವಸ ಬೆಳಗು ಬೆಳಕಾಗುತ್ತೆ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡ್ತಾರೆ. ಸಾಮಾನ್ಯ ಅದು 400 ವರ್ಷ ಆದಮೇಲೆ ಇತ್ತೀಚೆಗೆ ಬೆಲಗೂರು ಬಿಂದು ಮಾಧವ ಶರ್ಮ ಅನ್ನುವಂಥವ್ರದ್ದು ಅವಧೂತರು ಆಗಿ ಸುಮಾರು ಆ ಕ್ಷೇತ್ರವನ್ನು ಆ ಒಂದು ಬೆಲಗೂರು ಗ್ರಾಮವನ್ನು ಒಂದು ವಿಶ್ವಕ್ಕೆ ಹೆಸರು ಮಾಡುವಂಥ ನಿಟ್ಟಿನಲ್ಲಿ ಅವರು ಬೆಳೆದಿದ್ದನ್ನು ನಾವು ಕಾಣ್ಬೋದು. ಅದು ಕಾರಣ ಅಂದರೆ ಅವರು ಸಿದ್ಧರ ಆಶೀರ್ವಾದ, ಬೆಳಗು ಬೆಳಕಾಗುತ್ತೆ ಅಂತೇಳಿ ಆಶೀರ್ವಾದ ಬರುತ್ತೆ. ಅದೊಂದು ಗುರುವಿನ ವಾಣಿ ಬಂತು ಅಂದರೆ ಅದರ ತಪಸ್ಸಿನ ಫಲ, ಆ ಪೂಜಾ ಫಲ ಒಂದಲ್ಲ ಒಂದು ದಿವಸ ಅದು ದೊರೀತದೆ ಅನ್ನೋದಕ್ಕೆ ಸಾಕ್ಷಿ ಬೆಲಗೂರು ಗ್ರಾಮ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಹೀಗೆ ಅನೇಕ ಕಡೆ ಅನುಷ್ಠಾನಗಳನ್ನು ಮಾಡ್ತಾರೆ. ಈ ಮಾಡಾಳು ಅನ್ನುವಂತಹ ಗ್ರಾಮಕ್ಕೆ ಬರ್ತಾರೆ, ಅಲ್ಲೂ ಸಹ ಜನಗಳಿಗೆ ಆಶೀರ್ವಾದ ಮಾಡ್ತಾರೆ. ಅದರಿಂದ ದೊಡ್ಡ ಮೇಟಿಕುರ್ಕೆ ಅಂತ ಇರುತ್ತೆ, ಆ ಮೇಟಿಕುರ್ಕೆ ಗ್ರಾಮಕ್ಕೆ ಹೋಗ್ತಾರೆ. ಆ ಊರಿನ ಎಲ್ಲ ಜನರು ಬಂದು ಗೌರವವನ್ನು ಸಮರ್ಪಣೆ ಮಾಡ್ತಾರೆ. ಆವಾಗ ದೊಡ್ಡ ಮೇಟಿಕುರ್ಕೆ ದೊಡ್ಡದಾಗಿ ಅಂದರೆ ಮೇಟಿಕುರ್ಕೆ ದೊಡ್ಡದಾಗಿ ಬೆಳೀಲಿ ಅಂತ ಆಶೀರ್ವಾದ ಮಾಡ್ತಾರೆ. ಇವತ್ತು ದೊಡ್ಡ ಮೇಟಿಕುರ್ಕೆ ಅಂತೇಳಿ ಅಲ್ಲಿಂದ ಮುಂದೆ ಬರ್ತಾರೆ. ಅಲ್ಲಿಂದ ಮುಂದೆ ಬಂದಾಗ ಮೇಟಿಕುರ್ಕೆ ಅಂತ ಇರುತ್ತೆ. ಆ ಜನ ಸ್ವಲ್ಪ ರೋಗ ರುಜಿನಗಳಿಂದ ನಡೆದಿರ್ತಾರೆ. ಆಗ ಮನಸ್ಸಿದ್ದೇಶ್ವರ ಅವರ ಒಂದು ಭಕ್ತಿ ಶಬ್ದವನ್ನು ನೋಡಿ ಚಿಕ್ಕ ಮೇಟಿಕುರ್ಕೆ ಚಿಕ್ಕವಾಗಿ ಚೊಕ್ಕವಾಗಿರಲಿ ಅಂತೇಳಿ ಚಿಕ್ಕ ಮೇಟಿಕುರ್ಕೆ ಅನ್ನುವಂಥ ಶಬ್ದವನ್ನು ಬಳಸ್ತಾರೆ. ಇವತ್ತು ಸಮೇತ ಇಷ್ಟೆಲ್ಲ ಜನ ಇದ್ರೂ ಅಷ್ಟೇ ಮನೆಗಳು ಅಷ್ಟೇ ಮನೆ ತಗೊಂಡಿದ್ದಾರೆ. ಬಾಕಿ ಏನಾದರೂ ಮತ್ತೆ ಇನ್ನೊಂದು ಮಾಡ್ಕೋಬೇಕು ಅಂತಿದ್ದಂತಲೇ ಅವ್ರಿಗೇನೋ ತೊಂದರೆ ಆಗುತ್ತೆ, ಬೇರೆ ಕಡೆಗೆ ಹೋಗ್ತಾರೆ. ಬಟ್ ಅಲ್ಲಿ ಮಾತ್ರ ಇರೋಷ್ಟು ಜನನೇ ಅಷ್ಟೇ ಚೆನ್ನಾಗಿ ಚಿಕ್ಕದಾಗಿ ಚಪ್ಪವಾಗಿರ್ತಕ್ಕಂಥದ್ದು ಮನಸ್ಸಿದ್ದನ್ನು ಕೊಟ್ಟರೆ. ಅಲ್ಲಿಂದ ಮುಂದೆ ಶಿಶುವಾಡ ಅಂತ ಏನು ಬರ್ತದೆ, ಶಿಶುವಾಡ ಅಂತ ಬಂದಾಗ ಅಲ್ಲಿ ಒಬ್ಬ ಗೌಡ ಇರ್ತಾರೆ, ಮಲ್ಲೇಗೌಡ ಅಂತೇಳಿ, ಅನ್ನದಾನಿ ಮಲ್ಲೇಗೌಡ ಅಂತ ಅನ್ನಿಸು. ಅವರು ಜನಕ್ಕೆಲ್ಲ ಊಟಕ್ಕೆ ಆಗ್ತಾ ಇರ್ತಾನೆ ಆಗಿನ ಕಾಲದಲ್ಲಿ. ಯಾರಿಗೆ ಶೂ ಅಂತಾರೋ ಅಂಥವ್ರಿಗೆ ಅನ್ನ ಕೊಡುವಂಥದ್ದು ಮಾಡುವಂಥದ್ದು ಸೇವೆ ಮಾಡ್ತಿರ್ತಾರೆ. ಈ ಗುರುಗಳು ಬರೋದನ್ನು ವಾಕ್ಯ ಕೇಳ್ತಿದ್ದಕ್ಕಲೇ ಯುವ ಗುರುವೆ ಅಂತ ದಯಮಾಡಿಸ್ತಿರ್ತಕ್ಕಂಥ ಭಾಳ ಸಂತೋಷ, ನಮ್ಮನೆಗೆ ದಯಮಾಡಿಸ್ಬೇಕು ಅಂತ ಹೇಳ್ತಕ್ಕಂಡು ಹೋಗ್ತಾರೆ. ಅಲ್ಲಿ ನೀರಿನ ಅಭಾವ ಬಹಳ ಇರ್ತದೆ. ನೋಡಿ ಗುರುವೆ, ನಾನು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಎಷ್ಟು ಸಾಧ್ಯನ ಅಷ್ಟು ಪ್ರಸಾದದ ವ್ಯವಸ್ಥೆ ಮಾಡ್ತಾ ಇದ್ದೀನಿ, ಆದರೆ ನೀರಿನ ಕೊರತೆ ಭಾಳ ಇದೆ ಅಂತ ಅಂದಾಗ ಆಯಿತು ಅಂತಂದರೆ ಪೂಜೆ ಕುತ್ಕೊಂತಾರೆ. ಪೂಜೆ ಕುತ್ಕೊಂಡಾಗ ಗೌಡ ಕೇಳ್ತಾನೆ, ಮತ್ತೊಮ್ಮೆ ಕೇಳ್ಕೊಂಡು ಇಲ್ಲಿಂದ ನೀರಿನ ಬಗೆಹರಿಸ್ಬಿಡಿ ನೀರಿನ ಬರವನ್ನು ಅಂತ ಹೇಳ್ತಾನೆ. ಆಯಿತು ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಏನಂತ ಆಶೀರ್ವಾದ ಮಾಡ್ತಾರೆ, ಆಯ್ತಪ್ಪ ಮುಂದ್ಗಡೆ ನಿನ್ನ ಮನೆ ಮುಂದೆನೆ ಒಂದು ಬಾವಿ ತೆಗೆಸ್ಕೊಳ್ತಾರೆ. ತೆಗೆಸ್ತಾನೆ, ಎಷ್ಟು ಅಡಿ ಕೊರಿಸ ತೆಗೆದ್ರೂ ಸಮೇತ ನೀರು ಬರೋದಿಲ್ಲ. ಅವರು ಮತ್ತೆ ಇನ್ನೊಂದು ದಿವಸ ಪೂಜೆ ಮಾಡಿ ಆಯ್ತದೆ ಅಂತೇಳಿ ಬಾವಿಗೆ ಇಳಿದು ಅಲ್ಲಿ ಪಾದ ಪೂಜೆಯನ್ನು ಮಾಡಿಸಿ ಗುರುಗಳು
ಒಬ್ಬ ಸಿದ್ಧರನ್ನು ನೆನಪು ಮಾಡಿಕೊಂಡು ಆ ಬೆತ್ತದಲ್ಲಿ ಈಶಾನ್ಯ ಮೂಲೆಗೆ ಕೂಗ್ತಾರೆ, ಅವರ ನೀರು ಗಂಗೆ ಚುಮ್ಮುತ್ತೆ. ಇವತ್ತೂ ಗಂಗಮ್ಮನ ಬಾವಿ ಅಂತೇಳಿ ಹೆಸರಿಸ್ತಕ್ಕಂಥದ್ದು. ನೂರಾರು ಜನ ಅಲ್ಲಿ ಅಕ್ಕಿಗಳನ್ನ ಮಾಡಿಕೊಂಡು ಸಂತಾನ ಇಲ್ಲದಂಥವ್ರು ಅಥವಾ ರೋಗ ರುಚಿನ ಆದಂಥವ್ರು ಅಥವಾ ಯಾವುದೇ ಒಂದು ಕಾರ್ಯ ಆಗಬೇಕು ಅಂದರೆ ಆ ಗಂಗಮ್ಮನ ಬಾವಿ ಅಕ್ಕಿ ಮಾಡ್ಕೊಳ್ಳುವಂಥ ಪದ್ಧತಿ ಇವತ್ತು ಸಹ ಇರ್ತಕ್ಕಂಥದ್ದು. ಹಾಗೆಯೇ ಅಲ್ಲಿ ರಾಮಪುರ, ಜೇಶಿಪುರ, ರಾಮಳ್ಳಿ ಹೀಗೆ ಅಲ್ಲೆಲ್ಲ ಮಾಡಿಕೊಂಡು ಅಲ್ಲಿಂದ ಮತ್ತೆ ಸಿದ್ಧಪ್ಪನ ಬೆಟ್ಟಕ್ಕೆ ಹೋಗ್ತಾರೆ. ಅಲ್ಲಿ ಇದೇ ಕೆಲಸದಲ್ಲೂ ಇಲ್ಲಿ ಅನುಷ್ಠಾನ ಮಾಡ್ತಾರೆ. ಅಲ್ಲಿ ಆ ಒಂದು ದೇವಸ್ಥಾನ ಕಟ್ಟಡಕ್ಕೆ ಆಶೀರ್ವಾದ ಮಾಡಿ ತಿಮ್ಮಪ್ಪ ನಾಯಕ ಅನ್ನುವಂಥ ಒಬ್ಬ ಶಿಷ್ಯನಿಗೆ ವರವನ್ನು ಕೊಟ್ಟು ಅಲ್ಲಿ ಆ ಸಿದ್ಧರ ಅನುಗ್ರಹವನ್ನು ಮಾಡಿಸಿ ಅಲ್ಲೂ ಸಮೇತ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಪ್ರದರ್ಶನ ಮಾಡತಕ್ಕಂಥದ್ದು. ಹೀಗೆ ಅಲ್ಲೆಲ್ಲ ಮುಗಿಸಿ ಮತ್ತು ವಾಪಸ್ಸು ಇಲ್ಲಿ ಸಾಸಲು ಅನ್ನುವಂಥ ಗ್ರಾಮಕ್ಕೆ ಬರ್ತಾರೆ. ಆ ಗ್ರಾಮದಲ್ಲಿ ಸ್ವಲ್ಪ ಸಮಸ್ಯೆಗಳಿರ್ತವೆ, ಆ ಸಮಸ್ಯೆಗಳನ್ನು ಹೋಗಲಾಡಿಸಿ ಅಲ್ಲಿನ ಬನಶಂಕರಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಆ ಜನಗಳು ಸಾಸಲಿನ ಜನ ಸೂಸಲಿನಂತೆ ಸೂಕ್ಷ್ಮವಾಗಿರಿ, ಒಂದು ಪ್ರತಿಯೊಂದು ಕಾರ್ಯವನ್ನು ಚೆನ್ನಾಗಿ ಮಾಡಿ ಅನ್ನುವಂಥ ಆಶೀರ್ವಾದ ಮಾಡ್ತಾರೆ. ಅವ್ರು ಹೊರಡಬೇಕಾದ್ರೆ ತಾಯಿ ಬನಶಂಕರಿಯ ಕೂ ಕೇಳುತ್ತೆ, ಅಪ್ಪ ನಿನ್ನ ಹೊರಟೆ ಅದಿಲ್ಲೊಂದು ಏನಾದ್ರು ಕುರುವು ಬಿಟ್ಟು ಹೋಗುವಂತಾಗ ಅವ್ರು ಹಾಕಿರ್ತಕ್ಕಂಥ ಪಾದುಕಿಯನ್ನು ಅಲ್ಲಿ ಬಿಟ್ಟು ಮುಂದಕ್ಕೆ ಹೊರಡ್ತಾರೆ. ಇವತ್ತಿಗೂ ಅಲ್ಲಿ ನೋಡೋ ಸಿದ್ದೇಶ್ವರದ ಪಾದುಕೆಯನ್ನು ಅವರ ಅನುಗ್ರಹವನ್ನು ನೋಡುವಂಥ ಅವಕಾಶ. ಅಲ್ಲಿಂದ ಮುಂದೆ ದಬ್ಬೆಕೋಟೆ ಅಂತ ಏನ್ಬಿಡ್ತದೆ, ಅಲ್ಲಿ ದಬ್ಬೆಘಟ್ಟೆ ಅನ್ನೋದ್ರಲ್ಲಿ ಆ ಒಂದು ಮಾರಿ ಎಮ್ಮಾರಿ ಆ ಊರಿನ ಜನಕ್ಕೆಲ್ಲ ತೊಂದರೆ ಕೊಡ್ತಾ ಇರುತ್ತೆ. ಆ ತೊಂದರೆ ಕೊಡುವಂಥ ಸಮಯದಲ್ಲಿ ಆ ಊರಿನ ಜನ ಇವರ ಒಂದು ಪವಾಡಗಳನ್ನು ಕೇಳಿ, ಇವರ ಅನುಷ್ಠಾನದ ಗುರಿಗಳನ್ನು ಕೇಳಿ ಜನ ಎಲ್ಲ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ಜನಗಳ ಬೇಡಿಕೆಯಂತೆ ಮೊಳಸ ದೇಶದ ಬೇಕೆಟ್ಟಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಎಮ್ ಆರಿ ಇವ್ರನ್ನ ಒಳಗಡೆ ಬಿಟ್ಕೊಳಕ್ಕೂ ಆಸ್ಪತ್ರೆ ಕೊಡಲ್ಲ, ಆದ ಒಂದು ಕಡೆ ಕೂತು ಅನುಷ್ಠಾನ ಮಾಡಿ ಆ ಎಮ್ ಆರಿಯನ್ನು ಆಗ್ನಾಕ್ಷತ್ರದ ಒಂದು ಅಗ್ನಿಯಿಂದ ಅವನ್ನ ಸುಟ್ಟು ಹಾಕ್ತಾರೆ. ಸುಟ್ಟು ಹಾಕಿದಾಗ ಆ ಊರಿನ ಜನೆಲ್ಲ ಖುಷಿ ಪಡ್ತಾರೆ. ಆವಾಗ ಆ ಕೋಪ ರೋಷ ಇರತಕ್ಕಂಥ ಸನ್ನಿವೇಶದಲ್ಲಿ ಅವ್ರು ಹೇಳ್ತಾರೆ, ಒಬ್ಬ ನೀವು ಪ್ರತಿ ವರ್ಷ ಇವತ್ತಿನ ದಿವಸಕ್ಕೆ ನನ್ನ ನಾಮಸ್ಮರಣೆಯನ್ನು ಮಾಡುವಂಥ ಸನ್ನಿವೇಶದಲ್ಲಿ ಕೆಂಡದೋಪಲಿಯನ್ನು ಆಡಿ ಕೆಂಡವನ್ನೇ ನೈವೇದ್ಯವನ್ನು ಮಾಡಬೇಕು ಅಂತೇಳಿ ಅಲ್ಲಿ ಕೆಂಡದಯ್ಯ ಅಂತೇಳಿ ಹೆಸರುತ್ತಾರೆ. ಇವತ್ತಿಗೂ ವೀರಭದ್ರನಿಗೆ ಮಾತ್ರ ಕೆಂಡ ಮಾಡುವಂಥದ್ದನ್ನು ನಾವು ನೋಡಿರ್ತೀವಿ, ಆದರೆ ಮರಳು ಸಿದ್ಧರಿಗೂ ಸಹ ಕೆಂಡವನ್ನು ಅವತ್ತು ತುಳಿದು ಕೆಂಡವನ್ನೇ ನೈವೇದ್ಯವನ್ನು ಮಾಡಿ ಎಲ್ಲರಿಗೂ ಸಮೇತ ದಾಸೋಹದಲ್ಲಿ ಊಟಕ್ಕೆ ಹಾಕುವಂಥ ಪದ್ಧತಿಯನ್ನು ರೂಪಿಸಿದ್ದಾರೆ. ಇವತ್ತಿಗೂ ಅದೇ ರೀತಿ ಪದ್ಧತಿಯನ್ನು ನಡೆಸ್ಕೊಂಡು ಬಂದಿರ್ತಕ್ಕಂಥ ಮರಳುಸಿದ್ಧರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಒಂದೊಂದು ಕುರುವನ್ನು ಬಿಟ್ಟು ಬರುವಂಥ ಪದ್ಧತಿಯನ್ನು ರೂಢಿಸ್ಕೊಂಡಿರ್ತಾರೆ. ಅದಾದ ಮೇಲೆ ಅಲ್ಲಿಂದ ಇಲ್ಲಿ ಮದ್ದನ್ಮಡ ಅಂತ ಬರ್ತದೆ. ಅಲ್ಲಿ ಎಷ್ಟೋ ವರ್ಷಗಳಾಗುತ್ತೆ ಕೆಲತ್ತೊಂದು ಇವ್ರನ್ನ ಗುರುಗಳು ಪವಾಡಪುರುಷರು ಇವರುಗಳ ಆಶೀರ್ವಾದ ಮಾಡ್ತಾರೆ ಅಂತ ಎಲ್ಲ ಜನಕ್ಕೆ ಬಂದು ಅವ್ರನ್ನ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಊರಿಗೆ ಕರ್ಕೊಂಡು ಹೋಗ್ಬೇಕಂತ ಹೊರಡ್ತಾರೆ. ಅಲ್ಲಿ ಜನ ಕೆಲವು ಜನ ಮಳೆ ಇಲ್ಲ ಬೆಳೆ ಇಲ್ಲ ನಾವೇ ನಿರ್ಗತಿಕರಾಗಿದ್ದೀವಿ, ಇಂಥ ಸಂದರ್ಭದಲ್ಲಿ ಯಾವಾಗ ಏನು ಕರ್ಕೊಂಡು ಉತ್ಸವ ಮಾಡ್ತಾರೆ ಯಾಕೆ ಮಾಡಬೇಕು ಅಂತೇಳಿ ಮಾತಾಡ್ತಾರೆ. ಆವಾಗ ಅವರು ಕಿವಿಗೆ ಬೀಳುತ್ತೆ, ನೋಡಿಸಿದ್ದಾರೆ ಕಿವಿಗೆ, ಸರಿ ಆಯಿತು ಅಂತೇಳಿ ಪಲ್ಲಕ್ಕಿ ಹತ್ತಿದ್ದಂಥವ್ರು ಪಲ್ಲಕ್ಕಿ ಅಲ್ಲೇ ಇಳಿಸಿ ಅಲ್ಲಿ ಇರ್ತಕ್ಕಂತಹ ಒಂದು ಗಿಡದ ಕೆಳಗಡೆ ಕೂತ್ಕೊಂಡು ಅನುಷ್ಠಾನ ಮಾಡ್ತಾರೆ. ಅನುಷ್ಠಾನ ಮಾಡುವಂಥ ಸನ್ನಿವೇಶದಲ್ಲಿ ಬಹಳ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಅವರಿಗೆ ಕಿವಿಗೆ ಅಪ್ಪಳಿಸದಂತೆ ಹೇಳ್ತದೆ. ಅದು ಯಾವುದಪ್ಪ ಅಂತಂದರೆ ಅಲ್ಲಿ ಸಪ್ತಕನ್ಯರಿರ್ತಕ್ಕಂಥ ಸನ್ನಿವೇಶ ಇರ್ತದೆ. ಆ ಸಪ್ತಕನ್ಯರು ಬಂದು ಗುರುವಿನ ಒಂದು ಪಾದಪೂಜೆಯನ್ನು ಮಾಡಿ ನಿಮಗೆ ಏನು ಬೇಕೋ ವರ ಕೊಡ್ತೀವಿ ಅಂತೇಳಿ ಆಶೀರ್ವಾದವನ್ನು ತಗೊಂಡು ಹೋಗುವಂಥ ಪದ್ಧತಿ ಕೊಡ್ತಾರೆ. ಆಗ ಆ ಸಪ್ತಕನ್ಯರಿಗೆ ಒಂದು ಮಾತನ್ನು ಹೇಳ್ತಾರೆ, ಈ ಕೆರೆ ತುಂಬಿಲ್ಲ ಅಂತೇಳಿ ಭಕ್ತರ ಅಪೇಕ್ಷೆ ಇದೆ, ಈ ಕೆರೆಯನ್ನು ತುಂಬಿಸ್ಬೇಕು ಅಂದಾಗ ಆಯಿತು ಅಂತೇಳಿ ಒಂದೇ ರಾತ್ರಿಯಲ್ಲಿ ಆ ಕೆರೆ ಕಟ್ಟೆ ಒಡೆದೋಗುವ ರೀತಿಯಲ್ಲಿ ಮಳೆ ಬರ್ತದೆ. ಆಗ ಬೆಳಗ್ಗೆ ಜನ ಎಲ್ಲ ಬಂದು ತಪ್ಪಾಯಿತು ನಮ್ಮದು ಅಂತ
ಹೇಳಿ ಎಲ್ಲರೂ ಸಹ ಕರ್ತನ ಅರಿವನ್ನು ಅರ್ಥ ಮಾಡಿಕೊಂಡು ಅವನ್ನ ಕಪ್ಪಲ್ಲಿ ಹೆಚ್ಚಿರತಕ್ಕಂಥ ಪದ್ಧತಿ ಮಾಡ್ತಾರೆ. ಹಾಗೆ ಮುದ್ದೆಯಲ್ಲಿ ಉಳಿಯಾರು ಸೋಬ್ರಮಾವು ತುಮ್ಲಾಪುರ ಹೀಗೆ ಎಲ್ಲ ಮಾರ್ಗದಲ್ಲಿ ಹೋಗಿ ಕೆಂಕೆರೆ ಅನ್ನುವಂಥ ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಗವಿ ಇದೆ, ವಿಶೇಷವಾಗಿರ್ತಕ್ಕಂಥ ಗವಿ. ಅಲ್ಲಿ ಸುಮಾರು 7 ತಿಂಗಳಕ್ಕೆಲ್ಲ ಅನುಷ್ಠಾನವನ್ನು ಮಾಡಿ ಅಲ್ಲೊಂದು ಶಕ್ತಿ ಏನಪ್ಪ ಅಂದರೆ ಅಮಾವಾಸ್ಯ ಹುಣ್ಣು ಮೇಲೆ ಇವತ್ತು ಮುನಿ ಸಂಚಾರ ಅಂತೇಳಿ ಓಡಾಡ್ತಾ ಇರುತ್ತೆ. ಆ ಮುನಿ ಸಂಚಾರ ಅಂತಂದರೆ ದೇವರುಗಳನ್ನು ಉತ್ಸವ ಮಾಡಿಕೊಂಡು ಬಡಿಯುವಂಥ ಶಬ್ದ, ಓದುವಂಥ ಶಬ್ದಗಳು, ಬೆಳಕಿನ ಕಿರಣಗಳು ಇವತ್ತಿಗೂ ಸಹ ಗೋಚರ ಆಗುವಂತಹ ಒಂದು ಜಾಗೃತ ಸ್ಥಳ ಅದು. ಅಂತಹ ಗವಿಯಲ್ಲಿ 7 ತಿಂಗಳ ಕಾಲ ಅನುಷ್ಠಾನ ಮಾಡಿ ಅಲ್ಲೇ ಜನಕ್ಕೆಲ್ಲ ಆಶೀರ್ವಾದ ಮಾಡಿ ಆ ಬಾಳು ಜನಕ್ಕೆ ನಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿ ಮುಂದೆ ಬರ್ತಾರೆ. ಇಲ್ಲಿ ಬರುವ ಚಟ್ಸಂದ್ರ ಇಲ್ಲೆಲ್ಲ ಬರ್ತಾರೆ. ಇಲ್ಲೊಂದು ಪರ್ವತ ಮಲ್ಲಿಕಾರ್ಜುನ ಬೆಟ್ಟ ಬರ್ತಾರೆ, ಅಲ್ಲಿ ಬೆಟ್ಟಕ್ಕೆ ಬರ್ತಾರೆ. ಶ್ರೀಶೈಲ ಮಲ್ಲಿಕಾರ್ಜುನ ಎಷ್ಟು ಪಾವಿತ್ರತೆ ಇದೆಯೋ ಅಲ್ಲಿ ಇಲ್ಲಿ ಪರ್ವತ ಮಲ್ಲಿಕಾರ್ಜುನ ಸಹ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಆ ಪರ್ವತ ಮಲ್ಲಿಕಾರ್ಜುನ ಬೆಟ್ಟದಲ್ಲಿ ಬಂದು ಸುಮಾರು 7 ಅಬ್ಜಗಳು ಅಂತ ಅಂದರೆ 7 ವರ್ಷಗಳ ಕಾಲ ಅನುಷ್ಠಾನ ಮಾಡ್ತಾರೆ. ಅನುಷ್ಠಾನ ಮಾಡಬೇಕಾದ್ರೆ ಅವರ ಕೀರ್ತಿ, ಅವರ ಹೆಸರು, ಅವರ ತಪಶಕ್ತಿ ಈ ಭಾಗದ ಜನಕ್ಕೆಲ್ಲ ಗೊತ್ತಾಗುತ್ತೆ. ಆಗ ಚಿಕ್ಕನಾಯಕನಲ್ಲಿ ಅಮಲ್ದಾರ ಅಂತ ಹೇಳಿ ಹೈದರ್ ಖಾನ್ ಅಂತ ಅನ್ನುವಂಥ ಅಮಲ್ದಾರ ಇರ್ತಾನೆ. ಈಗ ತಹಸೀಲ್ದಾರ ಅಂತ ಕರಿತೀವಲ್ಲ ಅವಾಗ ಅಮಲ್ದಾರ ಅಂತ ಹೇಳ್ತೀವಿ. ಆ ಅಮಲ್ದಾರ ಬಹಳ ವಿಶೇಷವಾಗಿ ಗುರುವಿನ ಕಾಣಕ್ಕೆ ಬರ್ತಾನೆ. ಯಾಕೆಂದರೆ ಅವನಿಗೆ ಸಂತಾನ ಇರೋದಿಲ್ಲ. ಅಲ್ಲಿ ಬೇಡ್ಕೊತಾನೆ, ಅವ್ರ ಆಶೀರ್ವಾದ ಅಂತಾನೆ. ಆಯಿತು ಅಂತೇಳಿ ಒಂದು ದಾಳಿಂಬೆಯನ್ನು ಮಂತ್ರಿಸಿಕೊಟ್ಟು ನೀವು ಹೆಂಡತಿಗೂ ಸೇವನೆ ಮಾಡಪ್ಪ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳ್ತಾರೆ. ಹೀಗೆ ಅಲ್ಲಿ ಇದ್ದಂಥ ಸನ್ನಿವೇಶದಲ್ಲಿ ಈ ಕುಪ್ಪೂರಿನ ಕೆರೆ ಇದೆಯಲ್ಲ, ಹಿಂಬಾದಲ್ಲಿ ಇರ್ತಕ್ಕಂಥ ಮಠದ ಹಿಂಬಾದಲ್ಲಿ ಇರತಕ್ಕಂಥ ಕೆರೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ತುಂಬಿದಾಗಲೆಲ್ಲ ಒಂದೊಂದು ಸತಿ ಹೊಡ್ಕೊಂಡು ಹೋಗ್ತಾ ಇರೋದು. ಈ ಚನ್ನವೀರೇಗೌಡ ಅಂತೇಳಿ ಕುಪ್ಪೂರಿನಲ್ಲಿ ಇರ್ತಕ್ಕಂಥ ಒಬ್ಬ ಭಕ್ತ ಆ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಹೋಗ್ತಿರ್ತಾನೆ. ಆ ಪೂಜೆ ಮಾಡೋಕ್ಕೆ ಹೋಗುವಂಥ ಸನ್ನಿವೇಶದಲ್ಲಿ ಮೊಳಸಿದ್ದರಿಗೂ ಅವ್ರಿಗೂ ಬಾಂಧವ್ಯ ಬೆಳೀತದೆ. ಗುರು ಶಿಷ್ಯರ ಬಾಂಧವ್ಯ, ಪ್ರೀತಿ ವಿಶ್ವಾಸ ಚೆನ್ನಾಗಿ ಬರುತ್ತದೆ. ಆಗ ಅಲ್ಲಿ ಹೋದಂಥ ಸನ್ನಿವೇಶದಲ್ಲಿ ಗುರುವೇ ನಮ್ಮೂರಿನ ಕೆರೆ ಒಂದು ಹೊಡ್ಕೊಂಡು ಹೋಗ್ತಾ ಇದ್ದೆ, ದಯಮಾಡಿ ಬಂದು ಏನಾರು ಒಂದು ಆಶೀರ್ವಾದ ಮಾಡಿರಿ ಅಂತ ಹೇಳ್ತಾರೆ. ಆಗ ಆಯಿತು ಬರ್ತೀನಮ್ಮ ಅಂತೇಳಿ ಬರ್ತಾರೆ. ಈ ಕೆರೆ ಏರಿ ಮೇಲೆ ನೋಡ್ತಾರೆ. ಆ ಕೆರೆಯಲ್ಲಿ ಏರಿ ಮೇಲೆ ಒಂದು ಆಲದ ಮರ ಇರ್ತದೆ, ಆಲದ ಮರದಲ್ಲಿ ಒಂದು ಭೂತ ಇರುತ್ತೆ. ಅದರಲ್ಲಿ ಹೋಗುವರ ಜನಕ್ಕೆ ಆದರೆ ತೊಂದರೆ ಕೊಡ್ತಾ ಇರುತ್ತೆ. ಆಗ 48 ದಿವಸಕ್ಕೆಲ್ಲ ಆಲದ ಮರದ ಅಡಿಯಲ್ಲಿ ಕೂತು ಅನುಷ್ಠಾನ ಮಾಡ್ತಾರೆ. ಅನುಷ್ಠಾನ ಮಾಡಿ ಆ ಭೂತನ್ನು ಓಡಿಸ್ತಾರೆ. ಕೆರೆ ನಿಮಗೆ ರಕ್ಷಣೆ ಆಗಿರುತ್ತೆ, ಏನು ತೊಂದರೆ ಇಲ್ಲ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಆ 48 ದಿವಸದಲ್ಲಿ ಇಡೀ ಜನ ಅವ್ರನ್ನ ಗೌರವಿಸುವಂಥದ್ದು, ಅವ್ರನ್ನ ನೋಡ್ಕೊಳ್ಳುವಂಥದ್ದು, ಅವ್ರನ್ನ ಭಾವಿಸುವಂಥದ್ದು, ಅವ್ರನ್ನ ಅಷ್ಟು ಆತ್ಮೀಯತೆಯಿಂದ ಕಾಣ್ತಾ ಇರ್ತಾರೆ. ಆ ಜನರ ಮನಸ್ಸಿನ ಭಕ್ತಿಗೆ ಪೂಜ್ಯರು ಸೋತೋಗ್ಬಿಡ್ತಾರೆ. ಅವಾಗಂತಾರೆ, ಆಯ್ತಪ್ಪ ನಮ್ಮ ಎಲ್ಲ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದೀವಿ, ಈಗ ನಿಮ್ಮೆಲ್ಲರ ಪ್ರೀತಿಗೆ ನಾನು ಮನಸ್ಸೋತು ಇಲ್ಲೇ ನಿಮ್ಮ ಕೆರೆಯ ಏರಿಗೆ ನಾನು ಬೆನ್ನಾಗಿರ್ತೀನಿ ಅಂತ ಹೇಳಿಬಿಟ್ಟು ಈ ಜಾಗವನ್ನು ನೋಡೋಕ್ಕೆ ಬರ್ತಾರೆ. ವಾಯುವಿಹಾರಕ್ಕೆ ಅಂತ ಬಂದಾಗ ಇಲ್ಲೊಂದು ನಂದೀಶ್ವರ ಇರುತ್ತೆ. ಆ ನಂದೀಶ್ವರ ಕಣ್ಬಿಟ್ಟು ಪಿಲಿ ಪಿಲಿ ಅಂತೇಳಿ ಒಂದು ಇದೆಲ್ಲ ಮೆದೆ ಬೆಳೆದಿರುತ್ತೆ. ಈ ಮೆದೆ ಬೆಳೆದಿರೋಂಥ ಸನ್ನಿವೇಶದಲ್ಲಿ ಬೆಳಕು ಬರುತ್ತೆ. ಆ ಬೆಳಕಿನ ಮರ್ಮ ಪೂಜ್ಯ ಮುಗಸಿದ್ದರಿಗೆ ಮಾತ್ರ ಗೊತ್ತಾಗ್ತದೆ. ಅವಾಗ ಇದನ್ನೆಲ್ಲ ಮೆದೆ ಕ್ಲೀನ್ ಮಾಡಿಸೋಕ್ಕೆ ಆದಾಗ ಅಲ್ಲಿ ಬಸವಣ್ಣ ಇರುತ್ತೆ. ಆಗ ಮುಗಸಿದ್ದರು, ನೋಡಪ್ಪ ಇದು ಪೂರ್ವಮುಖವಾಗಿ ಇದ್ದರೆ ನಾನು ಉತ್ತರಮುಖವಾಗಿರ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಸಮಾಧಿ ಗದ್ದಿಗೆ ನಡೆ ಮಾಡಿಸ್ತಾರೆ. ಅನೇಕ ದಿವಸಗಳ ಕಾಲ ಪೂಜೆ ಮಾಡಿರ್ತಕ್ಕಂಥ ಮೂಲಸಿದ್ದೇಶ್ವರರೇ ಹಸ್ತ ಇಟ್ಟು ಪೂಜೆ ಮಾಡಿರ್ತಕ್ಕಂಥ ನಂದೀಶ್ವರರು. ಆ ನಂದೀಶ್ವರನ ಒಂದು ಕೃಪೆಗೆ ಪಾತ್ರರಾಗಿರ್ತಕ್ಕಂಥದ್ದು. ಭಾಳ ದಿವಸಗಳಾದಮೇಲೆ ಅವಾಗಲೇ ಇಲ್ಲಿ ಯಾವಾಗ ಇಲ್ಲಿ ಬರ್ತಾರೋ ಮೂಲಸಿದ್ದರು ಇರುವಾಗಲೇ ನನ್ನ ದಾಸರ ಪೂಜೆ ಆಚಾರ ವಿಚಾರಗಳೆಲ್ಲ ಶುರುವಾಗಿರ್ತವೆ. ಆ ಶುರುವಾದಂಥ ಸನ್ನಿವೇಶಗಳನ್ನು ಭಕ್ತರೆಲ್ಲ ನೋಡಿ ಖುಷಿ ಪಡ್ತಿರ್ತಾರೆ. ಆಗ ಮಾರ್ಗಶರ ಶುದ್ಧ ಪೌರ್ಣಮಿ ಅವತ್ತು ಮೊಳಸಿದ್ದರಿಗೆ ಒಂದು ವಾಣಿ ಬರ್ತದೆ. ಅವಾಗ ಚನ್ನವೀರೇಗೌಡರಿಗೆ ಹೇಳ್ತಾರೆ, ನೋಡಪ್ಪ
ಪರಿಶುದ್ಧ ಪೂರ್ಣವಾಗಿರುತ್ತೆ. ನಾನು ಜೀವಂತ ಸಮಾಧಿ ಗದ್ದಿಗೆ ಹೋಗ್ತೀನಿ. 11 ಜನ ಗಣಗಳು ಬರ್ತಾರೆ. ಅವ್ರು ಯಾರು ಏನು ಎಲ್ಲೇರು ಅಂತ ಹೇಳಿ ಕೇಳಬೇಡಿ. ಅವ್ರು ಬಂದಾಗ ಅವ್ರ ಸತ್ಕರ್ಷ ಕಳಿಸುವಂಥ ಕೆಲಸವನ್ನು ಮಾಡ್ರಿ ಅಂತ ಹೇಳಿದಾಗ, ಸರಿ ಅಂತೇಳಿ ಚನ್ನವೀರಗೌಡ ಏಳಿದ ಮೇಲೆ ಚನ್ನವೀರಗೌಡ ಒಪ್ಕೊತಾನೆ. ಒಪ್ಕೊಂಡು ಆದಮೇಲೆ ಇನ್ನೇನು ನಾಳೆ ಬೆಳಗ್ಗೆ ಆಗುತ್ತೆ, ಹೊರಡಬೇಕು ಅವರು ಸಿದ್ದೇಶ್ವರರು. ಆಗ ಎರಡು ಕಾಲುಗಳನ್ನು ಅಪ್ಕೊತಾನೆ. ಅಪ್ಕೊಂಡ್ಬಿಟ್ಟು ನೀವಿನ ಹೊರಟ್ರಿ, ಆದರೆ ನನ್ನ ಗತಿ ಏನು ಅಂತ ಹೇಳಿ ಕೇಳಿದಾಗ, ಆಯಿತು ನಿಮಗೂ ಒಳ್ಳೇದಾಗುತ್ತೆ, ಕೆಲಸ ಮಾಡು, ಎಲ್ಲ ಕ್ರಿಯೆಗಳನ್ನು ಮುಗಿಸು, ಆಮೇಲೆ ನಿನಗೊಂದು ಸದ್ಗತಿ ಸಿಗುವಂಥ ಅವಕಾಶಗಳಾಗ್ತದೆ. ನನ್ನ ಸಮಾಧಿಯ 32 ಹೆಜ್ಜೆಗೆ ನಿನ್ನ ಸಮಾಧಿ ಆಗಲಿ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡ್ತಾರೆ. ಮಾಡುವಾಗ ನನ್ನ ಪಾದದೊಂದು ನನ್ನ ತಲೆ ಮೇಲೆ ಇರುತ್ತೆ ಅಂತೇಳಿ ಆಶೀರ್ವಾದ ಮಾಡ್ತಾರೆ ಮರುಸಿದ್ದೇಶರು. ಸರಿ, ಮರುಸಿದ್ದೇಶರು ಅಷ್ಟು ಅವರಿಗೆ ಆಶೀರ್ವಾದ ಮಾಡಿ ಜೀವಂತ ಸಮಾಧಿ ಗದ್ದಿಗೆ ಹೋಗ್ತಾರೆ. ಆ ಗದ್ದಿಗೆ ಹೋಗುವ ಸಮಯ ಕರೆಕ್ಟಾಗಿ 11 ಜನ ಗಣಗಳು ಬರ್ತಾರೆ. ಆ ಗಣಗಳು ಬಂದಾಗ ಪರಶಿವನ ಪ್ರತಿರೂಪವಾಗಿ ಏಕಾದಶ ರುದ್ರರು ಬಂದುಬಿಟ್ಟು ರುದ್ರವನ್ನು ಓದುವಂಥ ಪದ್ಧತಿಯನ್ನು ರೂಢಿಸ್ಕೊಳ್ತಾರೆ. ಅವರು ರುದ್ರವನ್ನು ಓದ್ತಾ ಅವರನ್ನು ಜೀವಂತ ಸಮಾಧಿ ಗದ್ದಿಗೆ ಕಳಿಸಿ ಅಲ್ಲಿ ಏನು ಕ್ರಿಯೆಗಳನ್ನು ಮಾಡಬೇಕು ಎಲ್ಲ ಕ್ರಿಯೆಗಳನ್ನು ಮಾಡ್ತಿರ್ತಾರೆ. ಎಲ್ಲ ಮಾಡಿ ಅವರು ಮತ್ತೆ ಕಣ್ಣಿಗೆ ಕಾಣಂಗಾಗ್ತಾರೆ. 11 ಜನ ಅವರು ಮತ್ತೆ ಏನು ಸೇವೆ ಸಲ್ಲಿಸ್ಬೇಕು ಅದನ್ನು ಸಲ್ಲಿಸಿ ಕಳಿಸ್ಬೇಕು. ಅದಾದ ಮೇಲೆ ಸಮಾಧಿಯಾಗಿ 3 ದಿವಸ ಆಗಿರುತ್ತೆ. ಈ ಚೆನ್ನೈ ಇವರು ಅಮಲ್ದಾರನಾಗಿರ್ತಕ್ಕಂಥ ಹೈದರ್ಖಾನ್ ಅನ್ನೋಂಥನು ಬೆಟ್ಟದ ಮೇಲೆ ಅನುಷ್ಠಾನ ಮಾಡಿದಾಗ ಆಶೀರ್ವಾದ ತೊಗೊಂಡಿರ್ತಾರಲ್ಲ, ಅವನಿಗೆ ತೊಂದರೆ ತಾಪತ್ರಗಳು ಶುರುವಾಗಿರ್ತಾನೆ. ಅವನು ಯಾರನ್ನೂ ಕೇಳಿರ್ತಾರೆ, ಇಲ್ಲಪ್ಪ ನೀನು ಗುರುವಿನ ಆಶೀರ್ವಾದ ಪಡ್ಕೊಂಬಂದಿಗೆ ನಿನಗೆ ಅದು ಸಂಕಲ್ಪ ಈಡೇರಿದ ಮೇಲೆ ನೀನು ಮತ್ತೆ ಗುರುವಿನ ದರ್ಶನ ಮಾಡಿಲ್ಲ, ಅದು ನಿನಗೆ ತೊಂದರೆ ಕೊಡ್ತಾ ಇದೆ ಅಂದಾಗ ಅವನು ಅಮಲ್ದಾರ ಆಗಿದ್ದೆ ಎಲ್ಲ ಪ್ರವೇಶ ಗೊತ್ತಿತ್ತು, ಕೇಳ್ಕೊಡ್ತಾನೆ. ಇಲ್ಲ, ಕುಪ್ಪೂರ್ ಹತ್ರ ಕೆರೆ ಏನಿದೆ, ಕೆರೆ ಏನು ಪಕ್ಕದಲ್ಲಿ ಅಲ್ಲಿ ಇಲ್ಲಿದ್ದಾರೆ ಮಾಡಿಸ್ಕೊಂಡು ಅಂತ ಹೇಳ್ತಾರೆ. ಅವನು ಕುದುರೆ ಹಾಕ್ಕೊಂಡು ಬರ್ತಾನೆ. ಕುದುರೆ ಹಾಕ್ಕೊಂಡು ಬರುವಾಗ ಅಲ್ಲಿ ಮನುಸಿದ್ದೇಶ್ವರು ತುಂಬೆ ಉಪಯೋಗಿಸ್ತಾ ಕೂತಿರ್ತಾರೆ. ಕುದುರೆ ಇಳಿತಾನೆ, ಹೋಗಿ ನಮಸ್ಕಾರ ಮಾಡ್ತಾನೆ. ಏನಪ್ಪ ಸವಣ ಹೇಗಿದೆಯೋ ಅಂತ ಕೇಳ್ತಾನೆ. ಚೆನ್ನಾಗಿದ್ದೀನಿ ನಮಗೆ ನಿಮ್ಮ ದರ್ಶನಕ್ಕೆ ಬಂದೆ, ನರಿ ಮಠಕ್ಕೆ ಅಂತ ಬರ್ತಾನೆ. ಕೂತ್ಕೊತಾನೆ, 10 ನಿಮಿಷ ಆಗುತ್ತೆ, 1/2 ಗಂಟೆ ಆಗುತ್ತೆ, 1 hour ಆಗುತ್ತೆ, ಮನಸ್ಸಿದ್ದು ಬರಲ್ಲ. ಇಲ್ಲಿ ಪರಿಚಾರಕ್ಕಂತ ಕೇಳ್ತಾನೆ, ಮನಸ್ಸಿದ್ದೇಶ್ವರು ಎಷ್ಟೊತ್ತಿಗೆ ಬರ್ತಾರೆ. ಇಲ್ಲ, ಮನಸ್ಸಿದ್ದೇಶ್ವರು ಜೀವಂತ ಸಮಾಧಿ ಆಗಿ 3 ದಿವಸ ಆಯಿತು, ಇವತ್ತು 3ನೇ ದಿವಸದ ಭಜನೆ ನಡೀತಾ ಇದೆ, ಪೂಜಾ ಕೈಂಕರ್ಯಗಳು, ನಮ್ಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ಸುತ್ತರ್ದು ಬಿಡ್ತಾನೆ ಮಠ, ಇಲ್ಲೆಲ್ಲ ಸುತ್ತರ್ದು ಎಲ್ಲ ಕಡೆ ನೋಡ್ತಾನೆ. ಮನಸ್ಸಿದ್ರು ಕಾಣುತ್ತೆ, ಅಯ್ಯೋ ನಾನೇ ಧನ್ಯ, ಜಾತಿ ಮತ ಅಂತ ಎಲ್ಲವನ್ನು ಮೀರಿ ನನಗೆ ದರ್ಶನ ಕೊಟ್ಟಿದ್ದೀನಿ ಅಂತೇಳಿ ಅಲ್ಲಿ ಗದ್ದಿಗೆಯನ್ನು ಕಾಣಿಕೆ ತಂದಿರ್ತಾನೆ ಅವನು ಒಪ್ಪಿಸೋ. ಆದರೆ ಈ ಸನ್ನಿವೇಶ ನೋಡಿದಾಗ ಸಮಾಧಿ ಮೇಲೆ ಗದ್ದಿಗೆಯನ್ನು ಕಟ್ಟಿಸ್ಕೊಡ್ತೀನಿ ಅಂತ ಒಪ್ಪಿಕೊಂಡು ಆ ಗದ್ದಿಗೆ ಸಂಪೂರ್ಣ ವೆಚ್ಚೆಯನ್ನು ಅವನೇ ಹಾಕಿ ಕಟ್ಟಿಸ್ಕೊಳ್ತಕ್ಕಂಥದ್ದು ಇವತ್ತಿಗೂ ಅದು ಪೂರ್ವಮೇ ಹೇಳ್ತಕ್ಕಂಥದ್ದು. ಹೈದರ್ಖಾನ್ ಕಟ್ಟಿಸಿರ್ತಕ್ಕಂಥ ಗದ್ದಿ ಸಾಮಾನ್ಯ ಎಲ್ಲವೂ ಮಠ ಮಠ ಅಂತೇಳಿ ಕರೀತಾರೆ ಬೇರೆ ಕಡೆ ಎಲ್ಲ. ಅದರಲ್ಲಿ ಕುಪ್ಪೂರು ಗದ್ದಿಗೆ ಅಂದ್ರೇ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಮಾತು ಬರ್ತಕ್ಕಂಥದ್ದು, ಅಥವಾ ಪ್ರಚಲಿತಕ್ಕೆ ಬಂದಿರೋದು ಸಹ ಕುಪ್ಪೂರು ಗದ್ದಿಗೆ ಅಂತೇಳಿ. ಅಂತಹ ಗದ್ದಿಗೆ ಎದುರಿಗೇನೆ ಅಲ್ಲೊಂದು ಒಂದು ಬಸವಣ್ಣ ಇದೆ. ಸ್ವಲ್ಪ ದಿವಸ ನಂತರ ಚನ್ನವೀರಗೌಡ ತೀರೋಗ್ತಾರೆ. ಅವ್ರು ಹೇಳಿದಂತೆ ಮೊಳಸಿದರ ವಾಕ್ಯದಂತೆ ಅಲ್ಲಿಗೆ 32 ಹೆಜ್ಜೆಗೆ ಮೊಳಸ ಚನ್ನವೀರಗೌಡನ್ನ ಸಮಾಧಿ ಮಾಡ್ತಾರೆ. ಸಾಮಾನ್ಯ ಜಗತ್ತಿನಲ್ಲಿ ಅಥವಾ ಇಲ್ಲಿ ನಮ್ಮ ಇಂಡಿಯಾದಲ್ಲೂ ಸಮೇತ ಎಲ್ಲೂ ಗುರು ಶಿಷ್ಯರ ಒಂದು ಸಮಾಧಿಗಳು ಒಂದೇ ಸೂರಿನಲ್ಲಿರೋದಿಲ್ಲ, ಎಲ್ಲೋ ಬೇರೆ ಕಡೆ ಅಕ್ಕಪಕ್ಕ ಆಗುವಂಥದ್ದು ನೋಡ್ತೀವಿ. ಕುಪ್ಪೂರು ಗದ್ದಿಗೆ ಯಾಕೆ ಭಕ್ತರು ಒಲಿಮೆ ಜಾಸ್ತಿ ಆಗ್ತದೆ ಅಂತಂದರೆ ಗುರುವಿನ ಅದರ ಎದುರಿಗೇ ಶಿಷ್ಯನ ಗದ್ದಿಗೆ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಆ ಬಾಂಧವ್ಯನ ಸಮೇತ ಇಲ್ಲಿ ಗುರು ಶಿಷ್ಯರ ಬಾಂಧವ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೀಗೆ ಮನಸ್ಸಿದ್ದರ ಜೀವನದ ಚರಿತ್ರೆ ಬರ್ತಕ್ಕಂಥದ್ದಾಗ್ತದೆ. ಅಮಾವಾಸ್ಯ ಹುಣ್ಣಿಮೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೆಯುವಂಥದ್ದು. ಸಾಮಾನ್ಯ ಈ ಅಮಾವಾಸ್ಯ ಹುಣ್ಣಿಮೆಯಲ್ಲಿ ಭಕ್ತರಿಗೆ ಎಷ್ಟೋ ಜನ ನಮ್ಮ ಮಠದ ಭಕ್ತರಿಗೆ ಗೊತ್ತು, ಹೊರಗಡೆ ಭಕ್ತರಿಗೆ ಗೊತ್ತಿರೋದಿಲ್ಲ ಅಮಾವಾಸ್ಯೆಗೆ ಯಾಕೆ ಬರಬೇಕು, ಹುಣ್ಣಿಮೆಗೆ ಯಾಕೆ ಬರಬೇಕು ಅನ್ನುವಂಥ ಪ್ರಶ್ನೆಗಳು ಜನಗಳಲ್ಲಿ ಮೂಡುವಂಥದ್ದು.
ಸಾಮಾನ್ಯ ಜೀವನದಲ್ಲಿ ನೊಂದು ಬೆಂದು ಬಹಳ ಕಷ್ಟದಲ್ಲಿರ್ತಕ್ಕಂಥದ್ದು, ಜೀವನ ಮಾಡೋದೇ ಕಷ್ಟ, ಜೀವನವೇ ಸಾಕಾಗಿರ್ತಕ್ಕಂಥದ್ದು, ಬೆಳಕನ್ನು ಕಾಣದೇ ಇಲ್ಲ ನಾನು ಅನ್ನುವಂಥ ವ್ಯಕ್ತಿಗಳು ಅಮಾವಾಸ್ಯೆಗೆ ಬಂದು ಇಲ್ಲಿ ನಡ್ಕೊಂಡ್ರೆ ಅದೊಂದು ಬೆಳಕನ್ನು ಕೊಡುವಂಥದ್ದು, ಅಮಾವಾಸ್ಯೆಯ ಕತ್ತಲೆಯನ್ನು ಕಳಿಸಿ ಬೆಳಕನ್ನು ಕೊಡುವಂಥ ಪದ್ಧತಿ ಅಥವಾ ಅನುಗ್ರಹ ಅಮ್ಮಳು ಸುತ್ತಲಿರ್ತಕ್ಕಂಥದ್ದು, ಅದು ನಂಬಿಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು ಹುಣ್ಣಿಮೆಗೆ ಬರುವಂಥವ್ರು ಹೇಗಪ್ಪ ಅಂದರೆ ಎಲ್ಲ ಇದೆ, ಐಶ್ವರ್ಯ ಇದೆ, ಅಂತಸ್ತಿದೆ, ವಯಸ್ಸಿದೆ, ಅಧಿಕಾರ ಇದೆ, ಎಲ್ಲ ಮಾಡೋ ಶಕ್ತಿ ಸಾಮರ್ಥ್ಯ ಇದೆ, ಆದರೆ ಅವನಿಗೆ ಏನೂ ಕಾಣೋದಿಲ್ಲ. ಕಾಣೋದಿಲ್ಲ ಅಂದರೆ ಜೀವನದ ಅರಿವೇ ಗೊತ್ತಿರೋದಿಲ್ಲ. ಅಂಥವರು ಬೆಳಕಿನಿಂದ ಬೆಳಕಿನ ಕಡೆಗೆ ಹೋಗಬೇಕು ಅಂತಂದರೆ ಹುಣ್ಣಿಮೆಗೆ ಬರುವಂಥ ಪದ್ಧತಿಯನ್ನು ರೂಢಿಸ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಜೀವನದ ಮೌಲ್ಯಗಳನ್ನು ರೂಢಿಸಿ ಮನುಷ್ಯತ್ವದ ಮೌಲ್ಯಗಳನ್ನು ಕಲ್ಪಿಸಿಕೊಳ್ಳುವಂಥದ್ದು, ಅನುಗ್ರಹಿಸುವಂಥ ಶಕ್ತಿ ಮರಳಸಿದ್ದನಲ್ಲಿರ್ತಕ್ಕಂಥದ್ದು, ಅನ್ನದಾನಿ ಮರಳಸಿದ್ಧ ಅಂತೇಳಿ ಹೆಸರನ್ನು ಗಳಿಸಿರ್ತಕ್ಕಂಥದ್ದು. ಇವತ್ತಿಗೂ ಕ್ಷೇತ್ರಕ್ಕೆ ಯಾರೇ ಬಂದ್ರೂ ಒಂದು ತುತ್ತು ಪ್ರಸಾದ ತೆಗೆದುಕೊಂಡು ಹೋಗುವಂಥ ಪದ್ಧತಿ ಇರ್ತಕ್ಕಂಥದ್ದು. ಮತ್ತೆ ಒಂದು ವಿಶೇಷ ಅಂತಂದರೆ ಮಠಕ್ಕೆ ಬರುವಂಥ ಸದ್ಭಕ್ತರೆಲ್ಲರೂ ಸಮೇತ ಮೀಸಲು ತರುವಂಥ ಪದ್ಧತಿ, ಇವತ್ತಿಂದಲ್ಲ ಅವತ್ತಿನಿಂದಲೂ ಸಮೇತ ಮೀಸಲು ಅಂತಂದರೆ ಒಂದು 3 ಲಕ್ಷ ಅಕ್ಕಿ, ಒಂದು ಅಚ್ಚದೆಲ್ಲ, ಮತ್ತು ಒಂದು ಪಕ್ಷ ತಗರಿ ಬೇಳೆ, ಮತ್ತು ಒಂದು ಸಣ್ಣ ಬಾಟ್ಲಲ್ಲಿ ಎಣ್ಣೆ, ದೀಪದ ಎಣ್ಣೆ, ಅದಾದಮೇಲೆ ಸೊಪ್ಪು, ಈ ಥರದಲ್ಲಿ ತರುವಂಥ ಪದ್ಧತಿಗಳಿರ್ತಕ್ಕಂಥದ್ದು. ಇಲ್ಲಿ ವಿಶೇಷ ಅಂದರೆ ರಾಗಿ ಮುದ್ದೆ ಸೊಪ್ಪಿನ ಸಾರು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದಾದಮೇಲೆ ಮೊಳಸಿದ್ದನಿಗೆ ಪ್ರಿಯವಾಗಿರ್ತಕ್ಕಂಥ ಹೋಳಿಗೆ ತುಪ್ಪ ನೈವೇದ್ಯ ಮಾಡಿಸ್ಕೊಂಡು ಹೋಗುವಂಥ ಪದ್ಧತಿ ಇರತಕ್ಕಂಥದ್ದು. ಇಷ್ಟ ಕ್ಷೇತ್ರದ ಮಾರ್ಗಶಿರ ಶುದ್ಧ ಪೌರ್ಣಮಿಯ ದಿವಸ ಮೊಳಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೀತದೆ. ಅವತ್ತಿನ ದಿವಸ ವಿಶೇಷವಾಗಿ ಮರಳಸಿದ್ದರನ್ನು ಅರಸುವಂತಹ, ಮರಳಸಿದ್ದರು ಹೊರಗೆ ಬಂದು ಎಲ್ಲರನ್ನು ಅರಸುವಂತಹ ಒಂದು ಔದಾರದ ಒಂದು ಸನ್ನಿವೇಶವನ್ನು ಕಾಣ್ಬೋದು. ಅದಾದ ಮಾರನೇ ದಿವಸನೇ ತೀರಿರ್ತಕ್ಕಂಥ ರಥೋತ್ಸವ ಸಹ ನಡೀತಕ್ಕಂಥದ್ದಿದೆ. ಹೀಗೆ ನಮ್ಮ ಕ್ಷೇತ್ರದ ವೈಶಿಷ್ಟ್ಯದಲ್ಲಿ ನಡೆಯುತ್ತದೆ. ಈ ಮಠದ ಭಕ್ತರು ಎಲ್ಲರೂ ಸಹ ಶ್ರಾವಣ ಮಾಸ ಮತ್ತು ಜಾತ್ರೆಗೆ ಯಾವುದೇ ಫ್ಯಾಮಿಲಿ ಯಾವುದೇ ಕುಟುಂಬ ಒಬ್ಬರೆಲ್ಲ ಒಬ್ಬರು ಶ್ರಾವಣ ಮಾಸದಲ್ಲಿ ಮತ್ತು ಜಾತ್ರೆಯಲ್ಲಿ ಬಂದು ಹೋಗುವಂಥ ರೂಢಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಶ್ರಾವಣಕ್ಕೆ ಬರುವುದು ಅವರ ಕರ್ಮಗಳನ್ನು, ಅವರ ಕಾರ್ಯಗಳನ್ನು, ಅವರ ಚಟುವಟಿಕೆಗಳನ್ನು ಬೇಡ್ಕೊಂಡು ಹೋಗೋಕ್ಕೋಸ್ಕರ ಬರ್ತಾರೆ. ಜಾತ್ರೆಗೆ ಬರುವಂಥವರು ಮರಳಸಿದ್ದನ್ನು ಸೇವೆ ಮಾಡೋಕ್ಕೆ ಬರ್ತಕ್ಕಂಥದ್ದು, ಅದು ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಜಾತ್ರೆಗೆ ಬಂದು ಮಾರ್ಗಶಿರ ಶುದ್ಧ ಪೌರ್ಣಮಿ ದಿವಸ ಜಾತ್ರೆ ಅದು ಶನಿವಾರ ಬರಲಿ, ಭಾನುವಾರ ಬರಲಿ, ಸೋಮವಾರ ಬರಲಿ, ವಾರ ಲೆಕ್ಕನೇ ಇರೋದಿಲ್ಲ. ಮಾರ್ಗಶಿರ ಶುದ್ಧ ಪೌರ್ಣಮಿ ಎಂದಿರುತ್ತೋ ಅವತ್ತು ಜಾತ್ರೆಯನ್ನು ಮಾಡುವಂಥ ಪದ್ಧತಿ, ಅವತ್ತು ಋಷಭರುಡನ್ನಾಗಿ ಮೊಳಸುತ್ತರು ಎಲ್ಲರನ್ನ ಅರಸ್ತಾರೆ ಅನ್ನುವಂಥ ಪದ್ಧತಿ ಇದೆ. ಮತ್ತು ಜಾತ್ರೆಯಲ್ಲಿ ಒಂದು ವಿಶೇಷ ಅಂದರೆ ಪಲ್ಲಕ್ಕಿಯಿಂದ ಬಸವ ಹೋದ್ಮೇಲೆ ಅನ್ನದ ರಾಸಿಗೆ ಬಸವಣ್ಣನ ಪಾದವನ್ನು ಇಟ್ಟ ಮೇಲೆ ಎಲ್ಲರಿಗೂ ಪ್ರಸಾದ ನೀಡುವಂತಹ ಪದ್ಧತಿ ಇರ್ತಕ್ಕಂಥದ್ದು. ಅಷ್ಟು ಜನ, ಸಾವಿರಾರು ಜನ ಬಂದಿದ್ದರ ಸಮೇತ 30,000-40,000 ಜನ ಸೇರುತ್ತೆ ಅವತ್ತಿನ ಸನ್ನಿವೇಶದಲ್ಲಿ. ಅಷ್ಟು ಜನ ಒಂದಲ್ಲ ಒಂದು ತುತ್ತನ್ನು ಪ್ರಸಾದ ತೊಗೊಂಡೇ ಹೋಗ್ಬೋದು. ಹೇಗಪ್ಪ ಅಂದರೆ ಅಲ್ಲಿ ಯಾರಾದರೂ ನೀಡಿಸ್ಕೊಂಡು ಬಂದರೆ ಅಂದರೆ ಅವ್ರ ತಟ್ಟೆಯಿಂದೆಲ್ಲ ಆಯಿತು, ಅಷ್ಟು ಅರ್ಜೆಂಟ್ ಇದ್ದರೆ ಅವ್ರ ತಟ್ಟೆಯಿಂದೆಲ್ಲ ಆಯಿತು, ಒಂದು ತುತ್ತು ತಗೊಂಡು ಬಾಯಿಗೆ ಹಾಕ್ಕೊಂಡು ಪ್ರಸಾದ ಹಾಕೊಂಡು ಓದ್ಕೊಂಡು ಹೋಗುವಂಥ ಪದ್ಧತಿ ಇವತ್ತಿಗೂ ಸಹ ನಡ್ಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿ ಪ್ರಸಾದಕ್ಕೆ ಬಹಳ ಮಹತ್ವ ಇದೆ. ಪ್ರಸಾದವೇ ಪ್ರಸನ್ನತೆಯನ್ನು ಕೊಡುವಂಥದ್ದು, ಮನಸ್ಸನ್ನು ತೃಪ್ತಿ ಕೊಡುವಂಥ ಶಕ್ತಿ ಸಾಮರ್ಥ್ಯ ಮೊಳಸಿದ್ದನಿಗಿರತಕ್ಕಂಥದ್ದು. ಮೊಳಸಿದ್ದನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಅವರನ್ನು ಸ್ಮರಣೆ ಮಾಡಿದರೆ ಕಾಮದೇನು ಕಲ್ಪವೃಕ್ಷದಂತೆ ಫಲವನ್ನು ಕೊಡುವಂತಹ ಮರಳಸಿದ್ಧ ಅನ್ನದಾನ ಮರಳಸಿದ್ದನಾಗಿ ಸಂಕಷ್ಟಗಳನ್ನು, ಭಕ್ತರ ಸಂಕಷ್ಟವನ್ನು ನಿವಾರಿಸುವಂತಹ ಕಾಮಧೇನುವಾಗಿ ಇವತ್ತು ಬಹಳ ವಿಶೇಷತೆಯಿಂದ ನಡೆಯುವಂತಹ ಕ್ಷೇತ್ರ ಊರುಗದ್ದಿಗೆ ಮಠ ಅಂತಂದರೆ ತಪ್ಪಾಗಲಾರ್ದು. ಇವತ್ತು ಯಾವುದೊಂದು ಬೆಂಗಳೂರಿಂದ ಆಗಮಿಸಿ ಇದರ ವಿವರಣೆಯನ್ನು ಕೇಳಿದ್ದು ಶ್ರೀ ಶಂಕರನ ಏನು ಒಂದು ಚಾನಲ್ ಸೋನು ಸಿಂಪಲ್ ಕನ್ನಡ ಬ್ಲಾಕ್ಸ್ ಅಂತ ಹೇಳಿಬಿಟ್ಟು ಇವರು ಮಾಡ್ಕೊಂಡಿರ್ತಕ್ಕಂಥದ್ದು ನಿಜವಾಗ ಒಳ್ಳೆಯದಾಗಲಿ. ಪಾಪ ಅಷ್ಟು ದೂರದಿಂದ ಬಂದು ಕಾರ್ಯವನ್ನು ಮಾಡಿದರೆ ಮತ್ತು ಅವರ ಮನೆಯವರು ವಿಶೇಷವಾಗಿರ್ತಕ್ಕಂಥ ಒಂದು ತರಬೇತಿಯಿಂದ ಒಂದು ಬಾಡಿ ಬಿಲ್ಡಿಂಗ್ ಬಾಡಿ ಬಿಲ್ಡರ್ ಆಗಿ ಎಲ್ಲರಿಗೂ
ಶಕ್ತಿವರ್ಧಕವನ್ನು ಜೊತೆಗೆ ಸಾಮರ್ಥ್ಯವನ್ನು ಶರೀರವನ್ನು ಹೇಗೆ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಒಂದು ಜನರಿಗೆ ತಿಳುವಳಿಕೆ ಕೊಡುವ ಮುಖಾಂತರ ನಮ್ಮ ಶರೀರ ನಮ್ಮ ದೇಹ ಜೊತೆಗೆ ನಮ್ಮ ಸಾಮರ್ಥ್ಯ ಅನ್ನೋ ರೀತಿಯಲ್ಲಿ ನಮ್ಮ ಶರೀರವನ್ನು ನಾವು ಕಾಪಾಡಿಕೊಂಡ್ರೆ ಇನ್ನೊಬ್ಬರ ಅನುಕೂಲ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇರ್ತದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಂಡು ಮಾಡುವಂಥದ್ದು ಕೆಲಸ ಆಗಿದೆ. ಅವ್ರಿಗೂ ಸಹ ಮನಸ್ಸಿದ್ದ ಒಳ್ಳೆಯದಾಗಿ ನಾಲ್ಕಾರು ಜನಕ್ಕೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ತರಬೇತಿಯನ್ನು ಕೊಡುವಂಥ ಶಕ್ತಿಯನ್ನು ಭಗವಂತ ಕೊಡಲಿ. ಅವರಿಬ್ಬರ ದಂಪತಿಗಳ ಜೊತೆಯಲ್ಲಿ ಇನ್ನೂ ಅನೇಕ ಜನ ಸ್ನೇಹಿತರು ಬಂದಿದ್ದಾರೆ, ಅವ್ರಿಗೂ ಸಹ ಒಳ್ಳೆಯದಾಗಿ ಇಲ್ಲಿ ಅವರ ಕ್ಷೇತ್ರಕ್ಕೆ ಮತ್ತೊಮ್ಮೆ ಬರುವಂಥ ಶಕ್ತಿಯನ್ನು ಬರಮಾಡಿಕೊಳ್ಳುವಂಥ ಶಕ್ತಿಯನ್ನು ಮಗಸಿದ್ದ ಅನುಗ್ರಹಿಸ್ತೀನಿ ಅಂತ ಹೇಳ್ತಾ ಧನ್ಯವಾದ ಮಾತು.